श्रीगुरुभ्यो नमः हरिः ओम् नरसिंहोऽखिलाज्ञानमतद्ध्वान्तदिवाकरः जयति अमितसज्ञानसुखशक्तिपयोनिधिः आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं ध्यायेत हरिन्मणिनिभं जगदेकवन्द्यं सौन्दर्यसारं हरिशङ्खवराभयानि दुर्भिः दधानं मजितं सरसं च भैष्मी सत्यासमेतं निखिलप्रदम् इन्दिरेशं विज्ञानरोधिपरिपूरितान्तर्वाक्याण्डकोशं हरतोपलाभं तर्काभयेतं विधिशर्वपूर्वगीर्वाणविज्ञानदम् आनतोऽस्मि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वाक्यैः मानैः अखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरक्त्यादिसद्गुणोघाकरानहं वादिराजगुरुन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनवद्यात्मचारित्रं वालिखद्योतभास्करं विद्यामान्यगुरुं वन्दे विद्या विद्योतभास्परं विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरुन्मम हयग्रीव हयग्रीव हयग्रीवेति यो वदेत् तस्य निस्तरते वाणी जह्नुकन्याप्रवाहवत् श्रीगुरुभ्यो नमः ओष्ठापिधानानकुलैदन्तैः परिवृतापविः सर्वस्यैवाच ईशानाचारुमामिह वादयेत् श्रीगुरुभ्यो नमः सर्वगुरुभ्यो नमः व्यासराजगुरुसार्वभौमर महासमाराधनेय ಅಂಗವಾಗಿ ವ್ಯಾಸರಾಜ ಗುರು ಸಾರ್ವಭೌಮರ ಚಿಂತನೆಗಳನ್ನು ವಿಶ್ವದ ಉದ್ದಕ್ಕೂ ಹರಡಿಸಬೇಕು, ಅದರ ಒಂದು ಚಿಂತನೆ ಎಲ್ಲ ಜನರ ಸಜ್ಜನರ ಮನ ಮುಟ್ಟಬೇಕು, ಮನೆ ಮನೆಗೆ ಹೋಗಬೇಕು ಎನ್ನುವ ಒಂದು ಸದುದ್ದೇಶದಿಂದ ನಾಗೂ ಶ್ರೀನಿವಾಸ್ ಅವರು ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ವ್ಯಾಸರಾಜ ಗುರು ಸಾರ್ವಭೌಮರ ಕೃತಿಗಳನ್ನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಕಾರ್ಯ, ವಿಶೇಷವಾದ ಚಿಂತನೆಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯ, ಜೊತೆಗೆ ದೇವರ ನಾಮಗಳು, ಒಂದು ಭಕ್ತಿ ಸುಧಾ ದಾಸ ಸಾಹಿತ್ಯದ ಚಿಂತನೆ, ಅದಕ್ಕೂ ಕೂಡ ವ್ಯಾಸರಾಜರ ಕೊಡುಗೆ ತುಂಬ ದೊಡ್ಡದೇ ಇದೆ. ಅದನ್ನು ಕೂಡ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ, ಅದೆಲ್ಲವನ್ನು ಕೂಡ ವ್ಯಾಸರಾಜ ಗುರು ಸಾರ್ವಭೌಮರ ಒಂದು ವಿಶಿಷ್ಟವಾದ ವೇದಿಕೆಯ ಮೂಲಕವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಆ ಒಂದು ವೇದಿಕೆಯ ಕೆಳಗಡೆ ಆ ಪೂಜ್ಯ ಗುರುಗಳ ಕೃತಿಗಳಲ್ಲಿ ಒಂದು ಕೃತಿಯನ್ನು, ತಾತ್ಪರ್ಯ ಚಂದ್ರಿಕಾ ಎಂಬತಕ್ಕಂಥ ಒಂದು ಕೃತಿಯನ್ನು ನಿಗದಿತವಾದ ಸಮಯದಲ್ಲಿ ಪರಿಚಯ ಮಾಡಿಸ್ಕೊಡ್ತಕ್ಕಂಥ ಸೌಭಾಗ್ಯ ನನ್ನ ಪಾಲಿಗೆ ಬಂದಿದೆ. ತಾತ್ಪರ್ಯ ಚಂದ್ರಿಕಾವನ್ನು ಪರಿಚಯ ಮಾಡಿಸೋದು ಅಂತ ಹೇಳಿದ್ರೆ ವ್ಯಾಸತ್ರಯಗಳಲ್ಲಿ ಒಂದಾದ ತಾತ್ಪರ್ಯ ಚಂದ್ರಿಕಾ, ವ್ಯಾಸತ್ರಯ ಅಂತಲೇ ಕರೀತಾರೆ. ಅಂದರೆ ವ್ಯಾಸರಾಜ ಗುರು ಸಾರ್ವಭೌಮರು ಕೊಟ್ಟ ತ್ರಯ, ಮೂರು ಕೊಡುಗೆಗಳು. ವ್ಯಾಸರಾಜ ಗುರು ಸಾರ್ವಭೌಮರ ಮುಖ ಕಮಲದಿಂದ ಧುಮುಕಿದ ವಾಂಗ್ಮಯ ಗಂಗಾ ಪ್ರವಾಹ, ಅದೇ ವ್ಯಾಸತ್ರಯ. ಅಂತಹ ವ್ಯಾಸತ್ರಯಗಳಲ್ಲಿ ತಾತ್ಪರ್ಯ ಚಂದ್ರಿಕಾ ಮಹೋನ್ನತವಾಗಿರ್ತಕ್ಕಂಥ ಒಂದು ಕೃತಿ. ಈ ಒಂದು ತಾತ್ಪರ್ಯ ಚಂದ್ರಿಕಾವನ್ನು ರಚನೆ ಮಾಡಿದ ಮೇಲೆ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಮತ್ತೊಂದು ಹೆಸರು ಬಂತು, ಚಂದ್ರಿಕಾಚಾರ್ಯರು ಅಂತ. ಚಂದ್ರಿಕೆಯನ್ನು ಕೊಟ್ಟ ಆಚಾರ್ಯರು ಚಂದ್ರಿಕಾಚಾರ್ಯರು ಅಂತ ಆಯಿತಾ ಅವರಿಗೆ ಹೆಸರು ಬಂದದ್ದನ್ನು ನೋಡ್ತೇವೆ. ಬ್ರಹ್ಮಣ್ಯ ತೀರ್ಥರ ವರಕುಮಾರಕರಾಗಿ ಶ್ರೀಪಾದರಾಜ ಗುರು ಸಾರ್ವಭೌಮರಲ್ಲಿ ವಿಶೇಷವಾಗಿರ್ತಕ್ಕಂತಹ ವೇದ ವೇದಾಂತಗಳ ಅಧ್ಯಯನವನ್ನು ಮಾಡಿರತಕ್ಕಂತಹ ವ್ಯಾಸರಾಜ ಗುರು ಸಾರ್ವಭೌಮರು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಕೃತಿಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಹೌದು,
ಅದು ನಾವು ನೋಡತಕ್ಕಂಥದ್ದು ವಿಶೇಷವಾಗಿ ಚಿಂತನೆ ಮಾಡಿದಾಗ ವ್ಯಾಸರಾಜ ಗುರು ಸಾರ್ವಭೌಮ ಅಂದರೆ ವ್ಯಾಸತ್ರಯ ಅಂತಲೇ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ನ್ಯಾಯಾಮೃತ, ತರ್ಕತಾಂಡವ ಮತ್ತು ಚಂದ್ರಿಕಾ. ಜೊತೆಗೆ ಅವರು ಉಳಿದ ಒಂದು ಗ್ರಂಥಗಳನ್ನು ನಾವು ನೋಡೋದಾಗಿದ್ದರೆ ಅದರಲ್ಲಿ ವಿಶೇಷವಾಗಿ ಪ್ರಚಲಿತವಾಗಿ ಮಾಧ್ವ ಪರಂಪರೆಯಲ್ಲಿ ವಿಶೇಷವಾಗಿ ಪಾಠ ಪ್ರವಚನದಲ್ಲಿ ಅಳವಡಿಸಿಕೊಂಡಿರತಕ್ಕಂಥದ್ದು ಅದು ಭೇದೋಜ್ಜೀವನ ಎಂಬತಕ್ಕಂತಹ ಬಹಳ ವಿಶಿಷ್ಟವಾದ ಒಂದು ಕೃತಿ. ಅದರ ಜೊತೆಗೆ ಖಂಡನತ್ರಯ ಹಾಗೂ ತತ್ವ ವಿವೇಕಕ್ಕೆ ಅವರು ರಚಿಸಿರ್ತಕ್ಕಂತಹ ಶಾಸ್ತ್ರೀಯ ಪ್ರಕ್ರಿಯೆ ಪಾರಿಭಾಷಿಕ ಶಬ್ದಗಳನ್ನು ಒಳಗೊಂಡಿರತಕ್ಕಂಥ ಗಂಭೀರ ಟಿಪ್ಪಣಿ, ಅದನ್ನು ಮಂದಾರ ಮಂಜರಿ ಎಂಬುದಾಗೆ ಕರೀತಾರೆ. ಇದು ಕೂಡ ವ್ಯಾಸರಾಜ ಗುರು ಸಾರ್ವಭೌಮರ ವಿಶಿಷ್ಟವಾದ ಕೊಡುಗೆನೇ ಆಗಿದೆ. ಜೊತೆಗೆ ಮಧ್ವಾಚಾರ್ಯರ 37 ಗ್ರಂಥಗಳ ಉಲ್ಲೇಖವಿರುವ ಗ್ರಂಥಮಾಲಿಕಾ ಸ್ತೋತ್ರ, ಅದನ್ನು ಕೂಡ ವ್ಯಾಸರಾಜ ಗುರು ಸಾರ್ವಭೌಮರ ರಚನೆ ಅಂತ ಹೇಳ್ತಾರೆ. ಜೊತೆಗೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ತತ್ವವಾದ ಏನು ಹೇಳ್ತೇವೆ ಅದರಲ್ಲಿ ವಿಶೇಷವಾಗಿ ತಿಳಿಸ್ತಕ್ಕಂತಹ 9 ಪ್ರಮೇಯಗಳನ್ನು ಹೇಳ್ತಕ್ಕಂತಹ ಒಂದು ಶ್ಲೋಕ, ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾ ಹರೇರನುಚರಾಹ ನಿಚೋಚ್ಚ ಭಾವಂಗತಃ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನ ಹಿ ಅಖ್ಯಾದಿ ತ್ರತಯಂ ಪ್ರಮಾಣಂ ಅಖಿಲಾಂನಾಯಕ ವಿದ್ಯೋಹರಿಹಿ ಎಂಬತಕ್ಕಂತಹ ಒಂದು ಸುಂದರ ಶ್ಲೋಕ. ಅದನ್ನು ಕೂಡ ಯಾತ್ರಾ ಗುರು ಸಾರ್ವಭೌಮ ರಚನೆ ಅಂತ ಕರೀತಾರೆ. ಆದರೂ ವಿಶೇಷವಾಗಿ ಅವರು ಹೆಸರುವಾಸಿಯಾಗಿರ್ತಕ್ಕಂಥದ್ದು ವ್ಯಾಸತ್ರಯಗಳ ಮೂಲಕವಾಗಿ, ಅದರಲ್ಲೂ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೃತಿ ತಾತ್ಪರ್ಯ ಚಂದ್ರಿಕಾ. ತಾತ್ಪರ್ಯ ಚಂದ್ರಿಕಾ ಅಂತ ಪೂರ್ತಿ ಹೇಳೋದು ಇಲ್ಲ ಕೆಲವು ಸಂದರ್ಭದಲ್ಲಿ, ಸಂಕ್ಷಿಪ್ತವಾಗಿ ಚಂದ್ರಿಕಾ ಅಂತ ಹೇಳೋದು ಕೂಡ ಉಂಟು. ಈ ಒಂದು ತಾತ್ಪರ್ಯ ಚಂದ್ರಿಕಾ ಮೂಲತಃ ನಾವು ನೋಡಿದಾಗ ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರ ಒಂದು ವಿಶಿಷ್ಟವಾದ ಕೃತಿ ತತ್ವಪ್ರಕಾಶಿಕ ಏನಿದೆ ಅದಕ್ಕೆ ಬರೆದಿರತಕ್ಕಂತಹ ವಿಸ್ತಾರವಾದ ಟಿಪ್ಪಣಿ ಅದೇ ಚಂದ್ರಿಕಾ. ನಾವು ಮೂಲಕ್ಕೆ ಇನ್ನೂ ಹೋಗೋದಾಗಿದ್ದರೆ ಸಕಲ ವೇದವಾಂಗ್ಮಯ ನಮ್ಮೆಲ್ಲ ಒಂದು ಶಾಖೆಗಳಿಗೂ, ಅದು ಯಾವುದು ಶಾಖೆ ಆಗಲೂ ಅದ್ವೈತ ಶಾಖೆ ನೀವು ಏನು ಬೇಕಾದ್ರೂ ಇಟ್ಕೊಳ್ಳಿ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಯಾವುದೇ ಒಂದು ನಮ್ಮ ಭಾರತದ ದರ್ಶನಗಳನ್ನು ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಬಹಳ 3 ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ನಾವು ಕರಿತೇವೆ. ಆಮೇಲಿಂದ ಬೇರೆ ಬೇರೆ ದರ್ಶನಗಳು ಬಂದಿದೆ. ವಿಶೇಷವಾಗಿ ವೇದವನ್ನ ಪ್ರಮಾಣ ಅಂತ ಒಪ್ಪಿಕೊಳ್ತಕ್ಕಂಥ ವೈದಿಕ ದರ್ಶನಗಳಲ್ಲಿ ವಿಶೇಷವಾಗಿ ವೇದಕ್ಕೆ ಮುಖ್ಯವಾದ ಪ್ರಾಮಾಣ್ಯ. ಅದರಿಂದ ಎಲ್ಲ ದರ್ಶನಗಳ ಮೂಲ ಒಂದು ಹಂತದಲ್ಲಿ ವೇದವೇ. ಆ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿ ವೇದವ್ಯಾಸ ದೇವರೇ ರಚನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ಬರೋ ಕಾಲಕ್ಕೇ 21 ಭಾಷ್ಯಗಳು ಇದ್ದವು ಅಂತ ನೋಡ್ತೇವೆ. ಮಧ್ವಾಚಾರ್ಯರ ಭಾಷ್ಯ 22ನೆಯ ಭಾಷ್ಯ. ಆ ಭಾಷ್ಯ ಸೂತ್ರ ಪ್ರಸ್ಥಾನಕ್ಕೆ ಅಂದರೆ ಬ್ರಹ್ಮಸೂತ್ರಗಳಿಗೆ ಅವರು ಮಾಡಿರ್ತಕ್ಕಂಥ ಭಾಷ್ಯ, ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅಧಿಕರಣ ರಚನೆಯನ್ನು ಒಳಗೊಂಡಿರ್ತಕ್ಕಂತಹ ಬಹಳ ವಿಶಿಷ್ಟವಾದ ಒಂದು ವ್ಯಾಖ್ಯಾನ, ಅದು ಟೀಕಾ ಅಂತಲೇ ಕರೀತಕ್ಕಂಥದ್ದು ತತ್ವಪ್ರಕಾಶಿಕ. ಜಯತೀರ್ಥ ರಚನೆ ಮಾಡಿರ್ತಕ್ಕಂಥ ತತ್ವಪ್ರಕಾಶಿಕ. ಹೀಗೆ ಮೂಲತಃ ವೇದಗಳು, ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರಗಳ ಒಂದು ವಿಶಿಷ್ಟವಾದ ಭಾಷ್ಯ ಮಧ್ವಾಚಾರ್ಯ ಬರೆದಿರ್ತಕ್ಕಂಥದ್ದು ಅಥವಾ ಬ್ರಹ್ಮಸೂತ್ರ ಭಾಷ್ಯ ಅಂತಲೇ ಅದನ್ನು ಕರೀತಕ್ಕಂಥದ್ದು, ಆ ಬ್ರಹ್ಮಸೂತ್ರ ಭಾಷ್ಯದ ಟೀಕಾ ರೂಪವಾಗಿರ್ತಕ್ಕಂಥದ್ದು ತತ್ವಪ್ರಕಾಶಿಕ. ತತ್ವಪ್ರಕಾಶಿಕ ಜಯತೀರ್ಥ ಕೃತಿ ಏನಿದೆ ಅದಕ್ಕೆ ವ್ಯಾಸರಾಜ ಗುರು ಸಾರ್ವಭೌಮರು ಬರೆದಿರ್ತಕ್ಕಂಥ ವಿಸ್ತಾರವಾದ ಟಿಪ್ಪಣಿ ಅಂತ, ಬರೀ ಟಿಪ್ಪಣಿ ಅಂತ ಕರೆಯೋ ಹಾಗಿಲ್ಲ. ಒಂದು ಹಂತದಲ್ಲಿ ಟಿಪ್ಪಣಿ, ಇನ್ನೊಂದು ಹಂತದಲ್ಲಿ ಸ್ವತಂತ್ರ ಕೃತಿ ಅಂತ ಹೇಳ್ಬೋದು, ಹೇಳಿ ತಪ್ಪೇನಲ್ಲ. ಯಾಕೆ ಅಂತ ಹೇಳಿದ್ರೆ ಟಿಪ್ಪಣಿಯನ್ನು ನೆಪವನ್ನಾಗಿಟ್ಟುಕೊಂಡು ಅವರು ಬಹಳ
ತೌಲನಿಕವಾದ ಒಂದು ವಿಮರ್ಶೆಯನ್ನು ಮೂರು ಮತಾಚಾರ್ಯರು ಏನು ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಅದರ ಒಂದು ತುಲನಾತ್ಮಕವಾಗಿರ್ತಕ್ಕಂಥ ವಿಮರ್ಶೆಯನ್ನು ಕಂಪ್ಯಾರಿಟಿವ್ ಸ್ಟಡಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ಅದನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಶಂಕರ ರಾಮಾನುಜ ಮಧ್ವ ಇವರು ಬರೆದಿರ್ತಕ್ಕಂಥ ಭಾಷೆಗಳ ಸಮಗ್ರ ತೌಲನಿಕ ಅಧ್ಯಯನ ರೂಪವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ವ್ಯಾಸತೀರ್ಥರು ಅದ್ವೈತದ ಭಾಷ್ಯದ ಮೇಲೆ ರಚಿಸಿರ್ತಕ್ಕಂತಹ ಭಾಮತಿ, ಕಲ್ಪತರು, ಪಂಚಪಾದಿಕ, ವಿವರಣ ಮೊದಲಾದ ಟೀಕಾ ಟಿಪ್ಪಣಿಗಳನ್ನು, ಹಾಗೆ ಶ್ರುತ ಪ್ರಕಾಶ, ಅಧಿಕರಣ ಸಾರಾವಲಿ ಎಂಬತಕ್ಕಂಥ ವಿಶಿಷ್ಟಾದ್ವೈತ ಗ್ರಂಥಗಳನ್ನು ಇದೆಲ್ಲವನ್ನು ಕೂಡ ವಿಮರ್ಶೆ ಮಾಡ್ತಾರೆ. ಜೊತೆಗೆ ಮಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶ್ರೀಮನ್ಯಾಯಸುಧ ಆಯ್ತಾ, ಅದರ ಹಿಂದೆ ಬಂದಿರತಕ್ಕಂತಹ ಪ್ರಾಚೀನ ಟೀಕಾಕಾರರಿರ್ಬೋದು ಅವರ ಕೃತಿಗಳು, ಇದೆಲ್ಲವನ್ನು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಆಯಿತಾ ಜೋಡಿಸಿಕೊಂಡು ತಮ್ಮ ವಿಚಾರಧಾರೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪುರಾವೆಯಾಗಿ ಪೋಷಕವಾಗಿ ಜೋಡಿಸಿಕೊಂಡು ಅವರು ಹೋಗ್ತಾರೆ. ಬೇರೆ ಮತಗಳ ವಿಮರ್ಶೆಯನ್ನು ಚೆನ್ನಾಗಿ ಮಾಡ್ತಾರೆ. ಮಾಧ್ವ ಪರಂಪರೆಯ ಬೇರೆ ಬೇರೆ ಒಂದು ಗ್ರಂಥಗಳು ತಮ್ಮಗಿಂತ ಹಿಂದೆ ಬಂದಿರತಕ್ಕಂಥ ಬೇರೆ ಗ್ರಂಥಗಳನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಸ್ವಾರಸ್ಯವನ್ನು ಕೂಡ ನಮ್ಮ ಮುಂದೆ ಇಡ್ತಾ ತಾವು ಮಾಡಿರ್ತಕ್ಕಂತಹ ಏನೊಂದು ವಿಸ್ತಾರವಾದ ಟಿಪ್ಪಣಿ ಇದೆ ಅದಕ್ಕೆ ಅದರ ಒಂದು ಪೋಷಣೆಯನ್ನು ತೆಗೆದುಕೊಳ್ತಾರೆ. ಅಂದರೆ ಪ್ರಾಚೀನ ಟೀಕಾಕಾರರ ಬೇರೆ ಗ್ರಂಥಗಳು ಕೂಡ ತನ್ನ ವಾದವನ್ನು ಬೆಂಬಲಿಸ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ವ್ಯಾಸತೀರ್ಥರು ಹೇಳ್ತಾರೆ. ಅಂತೂ ಒಟ್ಟಿನಲ್ಲಿ ಈ ಒಂದು ಚಂದ್ರಿಕಾ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವ್ಯಾಸತೀರ್ಥರು ಕೊಟ್ಟಿರತಕ್ಕಂತಹ ದೊಡ್ಡ ಕೊಡುಗೆ. ಗ್ರಂಥಕಾರರು ಬ್ರಹ್ಮಸೂತ್ರಗಳ ಪದಾನುಸಾರಿ ಅರ್ಥ, ಅದರ ತಾತ್ಪರ್ಯ ಇದನ್ನು ಹೇಳುವ ವಿಚಾರದಲ್ಲಿ ಮಧ್ವಾಚಾರ್ಯರು ಮತ್ತು ಅವರ ಪರಂಪರೆಯ ಟೀಕಾಕಾರರು ಟಿಪ್ಪಣಿಕಾರರು ಇವರು ಮಾತ್ರ ಯಶಸ್ವಿಗಳಾಗಿದ್ದಾರೆ. ಬೇರೆ ಆಚಾರ್ಯರ ಭಾಷೆಗಳು ಮತ್ತು ಅವರ ಅನುಯಾಯಿಗಳು ಬರೆದಿರತಕ್ಕಂಥ ಟೀಕಾ ಟಿಪ್ಪಣಿಗಳು ಸಮಂಜಸವಾಗಿಲ್ಲ. ಅನೇಕ ಸಂದರ್ಭದಲ್ಲಿ ಬೇರೆ ಮತಾಚಾರ್ಯರು ಬರೆದಿರತಕ್ಕಂತಹ ಆ ಟೀಕಾ ಟಿಪ್ಪಣಿಗಳು ಸೂತ್ರಕ್ಕೆ ಅವರು ಹೇಳಿರುವ ಅರ್ಥ ಸೂತ್ರಕ್ಕೂ ಅವರು ಹೇಳಿರುವ ಅರ್ಥಕ್ಕೂ ಅಜಗಜಾಂತರ ಸಂಬಂಧವೇ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ತಾತ್ಪರ್ಯ ಚಂದ್ರಿಕಾವನ್ನು ಎರಡು ದೃಷ್ಟಿಯಿಂದ ನಾವು ವಿಭಾಗ ಮಾಡ್ಬೋದು. ಆಚಾರ್ಯರ ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ಹೇಳ್ತಕ್ಕಂಥ ಅರ್ಥ ಸುಸಂಗತವಾಗಿರ್ತಕ್ಕಂಥದ್ದು, ಯುಕ್ತಿಯುಕ್ತವಾಗಿರ್ತಕ್ಕಂಥದ್ದು, ವೇದಾದಿ ಪ್ರಮಾಣಗಳಿಂದ ಪ್ರಮಿತವಾದದ್ದು ಅಂತ ಸಮರ್ಥನೆ ಮಾಡೋದು. ಅಂದರೆ ಸ್ವಮತ ಸ್ಥಾಪನೆ, ಸ್ವಮತವನ್ನು ಮಂಡನೆ ಮಾಡ್ತಕ್ಕಂಥದ್ದು, ಅದು ಒಂದು ಕಾರ್ಯ. ಜೊತೆಗೆ ಮಧ್ವಾಚಾರ್ಯರನ್ನ ಹೊರತುಪಡಿಸಿ ಬೇರೆ ಬೇರೆ ಮತಾಚಾರ್ಯರು ಹೇಳಿರ್ತಕ್ಕಂಥ ಅರ್ಥವನ್ನು ವಿಮರ್ಶೆ ಮಾಡಿ ಅದು ಯುಕ್ತಿಯುಕ್ತ ಅಲ್ಲ, ಅದು ಸಕಲ ಪ್ರಮಾಣಗಳಿಗೆ ವಿರುದ್ಧವಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನು ಸಮರ್ಥನೆ ಮಾಡೋದು. ಹೀಗೆ ಸ್ವಮತ ಸ್ಥಾಪನೆ ಮತ್ತು ಪರಮತ ನಿರಾಕರಣೆ ಅಂತ ಎರಡು ವಿಭಾಗವನ್ನು ನಾವು ಚಂದ್ರಿಕಾದಲ್ಲಿ ನೋಡ್ಬೋದು. ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿರೋದು ಅಂದರೆ ಮೊದಲನೇದಾಗಿ ಬ್ರಹ್ಮಸೂತ್ರ ಭಾಷ್ಯ, ಅದಾದ ಮೇಲೆ ಬಹಳ ವಿಶೇಷವಾಗಿ ಪರಮತ ನಿರಾಕರಣೆಗೋಸ್ಕರವಾಗಿ ತ್ರಿವಿಕ್ರಮ ಪಂಡಿತರ ಒಂದು ಪ್ರಾರ್ಥನೆಯ ಮೇಲೆ ಮಾಡಿರತಕ್ಕಂಥದ್ದು ಅನುವ್ಯಾಖ್ಯಾನ. ಅದರ ಜೊತೆಗೆ ನ್ಯಾಯ ವಿವರಣ, ಅದರ ಜೊತೆಗೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಹೇಳ್ತಕ್ಕಂತಹ ಸಂಕ್ಷಿಪ್ತವಾದ ಕೃತಿ, ಹೀಗೆ ನಾಲ್ಕು ವ್ಯಾಖ್ಯಾನಗಳನ್ನು ನಾವು ನೋಡ್ತೇವೆ. ಆ ನಾಲ್ಕು ವ್ಯಾಖ್ಯಾನಗಳ ವಿಚಾರವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ತೆಗೆದುಕೊಂಡು ತತ್ವಪ್ರಕಾಶಿಕಾದ ವಿಚಾರಗಳನ್ನು ಬ್ರಹ್ಮಸೂತ್ರ ಭಾಷ್ಯದ ವಿಚಾರವನ್ನು ತೆಗೆದುಕೊಳ್ತಾರೆ. ತೆಗೆದುಕೊಳ್ಳೋದ್ರ ಜೊತೆಗೆ ಅನುವ್ಯಾಖ್ಯಾನ ನ್ಯಾಯ ವಿವರಣ ಈ ಗ್ರಂಥಗಳ ಒಂದು ಅದಕ್ಕೆ ಟೀಕಾರೂಪದಲ್ಲಿ ಬಂದಿರತಕ್ಕಂತಹ ಕೃತಿಗಳ ಎಲ್ಲ ವಿಚಾರವನ್ನು ಕೂಡ ತೆಗೆದುಕೊಂಡು ಒಟ್ಟಿನಲ್ಲಿ
ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಅರ್ಥ ಸುಂದರವಾಗಿರ್ತಕ್ಕಂಥದ್ದು ಅಂತ ಹೇಳಿ ಸಮರ್ಥನೆ ಮಾಡ್ತಾರೆ. ಮತ್ತು ಮಧ್ವ ಪ್ರಾಚೀನ ಟೀಕಾ ಟಿಪ್ಪಣಿಕಾರರು ಭಿನ್ನ ಭಿನ್ನ ದೃಷ್ಟಿಕೋನದಿಂದ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳಿದರೂ ಅದರಲ್ಲಿ ಯಾವುದೇ ವಿರೋಧವಿಲ್ಲ ಅಂತ ಹೇಳಿ ಅದರ ನಡುವೆ ಸ್ವಾರಸ್ಯ ಸಾಮರಸ್ಯ ಇದೆ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ, ವಿರೋಧವಿಲ್ಲ ಅನ್ನೋದನ್ನು ಕೂಡ ನಮ್ಮ ಮುಂದೆ ಇಡ್ತಾರೆ. ಇದನ್ನು ಕೂಡ ಅನೇಕ ಒಂದು ಅವರ ತಾತ್ಪರ್ಯಚಂದ್ರಿಕಾದ ಅನೇಕ ಅಧಿಕರಣಗಳ ಸಂದರ್ಭದಲ್ಲಿ ನಾವು ನೋಡ್ಬೋದು. ಅವರೇ ಪ್ರಾರಂಭದಲ್ಲಿ ಹೇಳ್ತಕ್ಕಂಥ ಮಾತು, ಸೂತ್ರೆ ಭಾಷ್ಯೆ ಅನುಭಾಷ್ಯೇಚ ಸಂನ್ಯಾಯ ವಿವೃತೌ ತಥಾ ಟೀಕಾಸುಚ ಇದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಬ್ರಹ್ಮಸೂತ್ರದಲ್ಲಿ, ಭಾಷ್ಯದಲ್ಲಿ, ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನದಲ್ಲಿ, ಸಂನ್ಯಾಯ ವಿವೃತಿ ಅಂದರೆ ನ್ಯಾಯ ವಿವರಣೆಯಲ್ಲಿ, ಹಾಗೆ ಇದೆಲ್ಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೀಕಾಸು ಜಯತೀರ್ಥರ ಮತ್ತು ಪ್ರಾಚೀನ ಟೀಕಾಕಾರರ ಏನು ಗ್ರಂಥಗಳಿದೆ ಅವುಗಳಲ್ಲಿ ಯತ್ ಅಸ್ಪಷ್ಟಂ ಯಾವುದು ಸ್ಪಷ್ಟವಾಗಿಲ್ಲ ತಚ್ಚ ಸ್ಪಷ್ಟೀಕರಿಷ್ಯತೆ ಅದನ್ನು ಕೂಡ ಸ್ಪಷ್ಟ ಮಾಡ್ತೇನೆ. ಅಂದರೆ ಅನೇಕ ಸಂದರ್ಭದಲ್ಲಿ ವಿರೋಧದ ರೀತಿಯಲ್ಲಿ ವಿರೋಧಾಭಾಸ ಕಾಣಬಹುದು, ಯಾಕೋ ಅಲ್ಲೊಂದು ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಥರ ಹೇಳಿದ್ದಾರೆ ಅಂತ ಅನ್ನಿಸ್ಬೋದು, ಸ್ಪಷ್ಟ ಆಗಲ್ಲ ಆಯಿತಾ, ಕೆಲವು ಸಂದರ್ಭದಲ್ಲಿ ಅರ್ಥ ಆಗದೇ ಇರೋದು ಉಂಟು. ಅದೆಲ್ಲವನ್ನು ಕೂಡ ವಿರೋಧವಿಲ್ಲ ಅಂತ ಸಮರ್ಥನೆ ಮಾಡೋದ್ರ ಜೊತೆಗೆ ಎಲ್ಲದರ ಸ್ಪಷ್ಟೀಕರಣ ಆಯಿತಾ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಮಾಧ್ವ ಪರಂಪರೆಯ ಒಂದು ಸುಂದರವಾದ ಅರ್ಥವನ್ನು ಚಿಂತನೆ ಮಾಡಲಿಕ್ಕೂ ನಮಗೆ ಚಂದ್ರಿಕಾ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಪರಮತ ವಿಮರ್ಶೆ, ಪರಮತ ನಿರಾಕರಣೆ. ಆ ಪರಮತ ನಿರಾಕರಣೆ ಮಾಡೋ ಸಂದರ್ಭದಲ್ಲಿ ವ್ಯಾಸತೀರ್ಥರು ವಿಶೇಷವಾಗಿ ಶಂಕರಾಚಾರ್ಯರ, ರಾಮಾನುಜಾಚಾರ್ಯರ ಸೂತ್ರಭಾಷ್ಯ ಅವುಗಳ ಪ್ರಸಿದ್ಧವಾದ ಟೀಕಾ ಟಿಪ್ಪಣಿಗಳು, ಅವರು ಹೇಳ್ತಕ್ಕಂಥ ಪ್ರತಿಯೊಂದು ಅಧಿಕರಣ, ಪ್ರತಿಯೊಂದು ಸೂತ್ರಾರ್ಥ ಎಲ್ಲವೂ ಕೂಡ ಅಸಂಗತವಾಗಿದೆ ಅಂತ ಹೇಳಿ ಬರೀ ಹೇಳೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪುಂಖಾನುಪುಂಖವಾಗಿ ಆ ವ್ಯಾಖ್ಯಾನಗಳಲ್ಲಿ ಕಂಡುಬರ್ತಕ್ಕಂಥ ಲೋಪದೋಷಗಳನ್ನು ನಮಗೆ ತೋರಿಸಿಕೊಡ್ತಾರೆ. ಅವರೇ ಗ್ರಂಥದ ಪ್ರಾರಂಭದಲ್ಲಿ ಹೇಳೋ ಹಾಗೆ, ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೆಮಯ ಸ್ವೀಯಾನ್ಯ ಪಕ್ಷೆಯೋ ಸಮ್ಯಕ್ ವಿಧಾಂಕೂರ್ವಂತು ಸೂರಯ. ಪ್ರತಿಯೊಂದು ಬ್ರಹ್ಮಸೂತ್ರಕ್ಕೂ ಕೂಡ ನಮ್ಮ ಮತದ ಅಂದರೆ ಮಧ್ವಾಚಾರ್ಯರ ಪರಂಪರೆ ಏನಿದೆ, ಆ ಬ್ರಹ್ಮಸೂತ್ರ ಭಾಷ್ಯ ಟೀಕಾ ಮೊದಲಾಗಿರ್ತಕ್ಕಂಥವುಗಳು ಇವುಗಳಿಗೆ ಅನುಸಾರವಾಗಿ ರಚಿತವಾಗಿರ್ತಕ್ಕಂತಹ ಇವುಗಳಿಗೆ ಅನುಸಾರವಾಗಿ ಬಂದಿರತಕ್ಕಂಥ ಅರ್ಥವೇನಿದೆ ಅದೆಲ್ಲವೂ ಸುಸಂಬದ್ಧವಾದ್ದು, ಅದೆಲ್ಲವೂ ಕೂಡ ಯುಕ್ತಿಯುಕ್ತವಾದ್ದು ಅನ್ನೋದನ್ನು ತೋರಿಸಿಕೊಡೋದ್ರ ಜೊತೆಗೆ ಅದು ಸೂತ್ರಕ್ಕೆ ಹೊಂದಾಣಿಕೆಯಾಗ್ತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ಬೇರೆ ಮತಾಚಾರ್ಯರು ಶಂಕರ ರಾಮಾನುಜಾದಿಗಳು ಹೇಳಿರ್ತಕ್ಕಂಥ ಅರ್ಥ ಅಘಟಿತ ಕೊಡೋದಿಲ್ಲ, ಅದರ ಘಟನೆ ಆಗೋದಿಲ್ಲ, ಸೂತ್ರ ಹೇಳಿದ್ದೇ ಬೇರೆ ಇವರು ಮಾಡಿರ್ತಕ್ಕಂಥ ವ್ಯಾಖ್ಯಾನವೇ ಬೇರೆ ಅನ್ನೋದನ್ನು ಕೂಡ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡ್ತಾರೆ. ಅದನ್ನು ನಾವು ಇಡೀ ಒಂದು ಗ್ರಂಥದ ಉದ್ದಕ್ಕೂ ಕೂಡ ಕಾಣಬಹುದು, ಇಡೀ ಒಂದು ಗ್ರಂಥಕ್ಕೂ ಎರಡು ಅಧ್ಯಾಯಗಳಿಗೆ ತಾತ್ಪರ್ಯ ಚಂದ್ರಿಕಾ ಇರ್ತಕ್ಕಂಥದ್ದು, ಎರಡೂ ಅಧ್ಯಾಯಗಳಲ್ಲಿ ನಮ್ಮ ಮಧ್ವಾಚಾರ್ಯರ ಆ ಒಂದು ಭಾಷ್ಯ ಆ ಪರಂಪರೆಯ ಅರ್ಥಗಳು ಸುಘಟಿತವಾಗೋದಾಗಿದ್ದರೆ ಬೇರೆ ಮತಾಚಾರ್ಯರ ಅರ್ಥಗಳು ಸುಘಟಿತ ಅಲ್ಲ, ಅಸಂಬದ್ಧ ಅನ್ನೋದನ್ನು ಪ್ರತಿಯೊಂದು ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸ್ವಮತ ಸ್ಥಾಪನೆ ಪರಮತ ನಿರಾಕರಣೆಯನ್ನು ಮಾಡೋದನ್ನು ನೋಡ್ತೇವೆ. ಇವತ್ತು ಈ ಒಂದು ತುಲನಾತ್ಮಕ ವಿಮರ್ಶೆ ಅಂತಲೇ ಕರೀತಕ್ಕಂಥದ್ದು, ಇದನ್ನು ತೌಲನಿಕ ಅಧ್ಯಯನ ಅಂತ ಕರೀತಾರೆ. ಆ ತೌಲನಿಕ ಅಧ್ಯಯನ ತುಲನಾತ್ಮಕ ವಿಮರ್ಶೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಗ್ರಂಥದಲ್ಲಿ ಮಂಡಿಸಿರ್ತಕ್ಕಂಥದ್ದು ವ್ಯಾಸತೀರ್ಥ ಗುರುಸಾರ್ವಭೌಮರು. ಇವತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಬಂದಿದೆ, ವಿಶ್ವವಿದ್ಯಾನಿಲಯಗಳಲ್ಲಿ ಹೊಸದಾಗಿ ಬರತಕ್ಕಂಥವರೆಲ್ಲರೂ ಕೂಡ ಒಂದು ವಿಶಿಷ್ಟವಾದ ಪ್ರಬಂಧವನ್ನು ಮಂಡಿಸಿ PhD ಡಿಗ್ರಿಯನ್ನು ಪಡೀತಕ್ಕಂಥದ್ದು, ಅದರ ಮೇಲೂ ಕೂಡ ವಿಶೇಷವಾದ ಕಾರ್ಯಗಳನ್ನು ಮಾಡಿ
ಡಿಲೀಟ್ ಪಡೀತಕ್ಕಂಥವ್ರು, ಇದನ್ನೆಲ್ಲ ನೋಡ್ತೇವೆ ನಾವು. ಒಂದು ರೀತಿಯಿಂದ ಅವರು ತಮ್ಮ ಬದುಕಿನ ಉದ್ದಕ್ಕೂ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಸಂಶೋಧನೆ ಮಾಡಿ ಒಂದು ಪ್ರಬಂಧವನ್ನು ಅರ್ಪಿಸಿ ಅವರು ಅಂತಹ ಪಿ ಎಚ್ ಡಿ ಡಿಗ್ರಿಯನ್ನು ಡಿಲೀಟ್ ಪದವಿಯನ್ನೆಲ್ಲ ಪಡೆಯೋದನ್ನು ನೋಡ್ತೇವೆ. ನಿಜವಾಗಿ ಅಂತಹ ಪಿ ಎಚ್ ಡಿ ಡಿಲೀಟ್ ಪದವಿ ಆಗಿನ ಕಾಲದಲ್ಲಿ ಇರಲಿಲ್ಲ, ವ್ಯಾಸರಾಜ ಕಾಲದಲ್ಲಿ. ಆದರೆ ವ್ಯಾಸರಾಜರ ಕೃತಿಗೆ ನಾವು ಏನಾದರೂ ಪಿ ಎಚ್ ಡಿ ಡಿಲೀಟ್ ಕೊಡೋದು ಅಂತಾದರೆ ಅವರ ಪ್ರತಿಯೊಂದು ಅಧಿಕರಣಕ್ಕೂ ಕೊಡಬೇಕು ರೀ. ಪ್ರತಿಯೊಂದು ಪುಸ್ತಕಕ್ಕೂ ಕೊಡೋದಲ್ಲ, ನ್ಯಾಯಾಮೃತಕ್ಕೊಂದು, ತರ್ಕತಾಂಡವಕ್ಕೊಂದು, ಚಂದ್ರಿಕಾಕ್ಕೊಂದಲ್ಲ. ನ್ಯಾಯಾಮೃತದಲ್ಲಿ ಬರುವ ಪ್ರತಿಯೊಂದು ಪರಿಚ್ಛೇದ, ತರ್ಕತಾಂಡದಲ್ಲಿ ಬರುವ ಪ್ರತಿಯೊಂದು ಪರಿಚ್ಛೇದ, ಹಾಗೆ ತಾತ್ಪರ್ಯ ಚಂದ್ರಿಕಾದಲ್ಲಿ ಬರುವ ಪ್ರತಿಯೊಂದು ಅಧಿಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿರ್ತಕ್ಕಂಥ ತುಲನಾತ್ಮಕ ವಿಮರ್ಶೆ ಏನಿದೆ, ಒಂದೊಂದು ಅಧಿಕರಣಕ್ಕೂ ಪ್ರತ್ಯೇಕವಾಗಿ, ಒಂದೊಂದು ಪರಿಚ್ಛೇದಕ್ಕೂ ಪ್ರತ್ಯೇಕವಾಗಿ ಪಿ ಎಚ್ ಡಿ ಡಿಲಿಟ್ ಪದವಿ ಕೊಡಬೇಕು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ತೌಲನಿಕ ಅಧ್ಯಯನವನ್ನು, ತೌಲನಿಕ ವಿಮರ್ಶೆಯನ್ನು ವಿಶೇಷವಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಮಾಡಿದ್ದಾರೆ. ಆದ್ದರಿಂದಲೇ ದ್ವೈತವಾಂಗ್ಮಯ ಪ್ರಪಂಚದಲ್ಲಿ ಚಂದ್ರಿಕಾ ಅನ್ನೋದು ಅನುಪಮವಾದ ವ್ಯಾಖ್ಯಾನ ಗ್ರಂಥ. ಅದರಲ್ಲಿ ಬ್ರಹ್ಮಸೂತ್ರಗಳ ಹಾರ್ದವನ್ನು ಸ್ಪಷ್ಟೀಕರಿಸತಕ್ಕಂತಹ ನೆಪದಲ್ಲಿ ಅವರ ವಾಕ್ಯಾರ್ಥ ಕುಶಲತೆಯನ್ನು ನಾವು ಕಾಣ್ಬೋದು. ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ, ಜಯತೀರ್ಥರು ನ್ಯಾಯಸುಧಾದಲ್ಲಿ ಯಾವ ಒಂದು ವಾದ ಪದ್ಧತಿಯನ್ನು ಅನುಸರಣೆ ಮಾಡಿದ್ದಾರೆ ಅದನ್ನೇ ಅವರ ಶಿಷ್ಯರಾಗಿರ್ತಕ್ಕಂಥ ವ್ಯಾಸತೀರ್ಥ ಗುರುಸಾರ್ವಭೌಮರು ಕೂಡ ಅನುಸರಣೆ ಮಾಡಿದ್ದಾರೆ. ಜೊತೆಗೆ ನ್ಯಾಯ ಮೀಮಾಂಸಾದಿ ಪ್ರಕ್ರಿಯೆಗಳನ್ನು ಅವರುಗಳಿಗೆ ಸಮ್ಮತವಾದ ರೀತಿಯಲ್ಲಿ ಪ್ರಯೋಗಿಸ್ತಾರೆ. ಹಿಂದಿನ ಗ್ರಂಥಕಾರರೇ ಹೇಳಿರ್ತಕ್ಕಂಥ ಮಾತು, ನ್ಯಾಯಸುಧಾದಲ್ಲಿ ಬರ್ತಕ್ಕಂಥ ಮಾತು ನೋಡಿ, ಸುಂದರವಾದ ಮಾತು. ಸೂತ್ರಾಕ್ಷರಾಣಾಂ ಆರ್ಜವ ಅನಾರ್ಜವ ಚಿಂತಾ ಶಿಷ್ಯೇರೇವ ಕ್ರಿಯತಾಂ. ಸೂತ್ರಾಕ್ಷರಗಳ ಅರ್ಥ ಅದು ರುಜುವೋ ರುಜು ಅಲ್ಲವೋ, ಅದು ಸರಿಯಾಗಿದ್ದೋ ಸರಿಯಾಗಿಲ್ಲವೋ ಅಂತ ಹೇಳಿ ಪರಮತ ನಿರಾಕರಣೆಯ ಜೊತೆಗೆ ಸಮತದ ಒಂದು ಚಿಂತನೆಯನ್ನು ಈ ತೌಲನಿಕಾಧ್ಯಾಯವನ್ನು ಶಿಷ್ಯರೇ ಮಾಡಲಿ ಅಂತ ನಾವು ಬಿಟ್ಟಿದ್ದೀವಿ ಅಂತ. ವಸ್ತುತಃ ಮಾಡಿದರೆ ಸಾಕಷ್ಟು, ಇಲ್ಲ ಅಂತಲ್ಲ. ಅನುವ್ಯಾಖ್ಯಾನದಲ್ಲೂ ಬೇಕಾದಷ್ಟು ಪರಮತ ನಿರಾಕರಣೆಗೋಸ್ಕರವೇ ಬಂದಿರತಕ್ಕಂಥದ್ದು. ಅದಕ್ಕೆ ವಿಸ್ತೃತವಾಗಿರ್ತಕ್ಕಂಥ ವ್ಯಾಖ್ಯಾನವೇ ಜಯತೀರ್ಥರು ಬರೆದಿರ್ತಕ್ಕಂಥ ನ್ಯಾಯಸುಧ. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಪರಮತ ನಿರಾಕರಣೆ ಇದೆ. ಅದರ ಜೊತೆಗೆ ಪ್ರತಿಯೊಂದು ಸೂತ್ರದ ಅಕ್ಷರ, ಅದರ ಅರ್ಥ, ಮಧ್ವಾಚಾರ್ಯರು ಯಾವ ಅರ್ಥವನ್ನು ಹೇಳಿದರೆ ಆ ಅರ್ಥವನ್ನು ಇಟ್ಟುಕೊಂಡಾಗ ಮಾತ್ರ ಆ ಸೂತ್ರಾಕ್ಷರಗಳ ಸ್ವಾರಸ್ಯ, ಸೂತ್ರಾರ್ಥದ ಸ್ವಾರಸ್ಯ ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳಿ ಬ್ರಹ್ಮಸೂತ್ರ ಮೂಲ, ಅದಕ್ಕೆ ಸಂಬಂಧಪಟ್ಟಂತೆ ತೌಲನಿಕವಾಗಿರ್ತಕ್ಕಂತಹ ಅಧ್ಯಯನ ವಿಮರ್ಶೆ, ಅದನ್ನು ಮುಂದಿನವರು ಹೆಚ್ಚಾಗಿ ಮಾಡಲಿ ಅಂತ ಟೀಕಾಕೃತವಾದರೂ ಅಪ್ಪಣೆ ಕೊಡಿಸಿರ್ತಕ್ಕಂಥದ್ದು. ಆ ಅಪ್ಪಣೆಯನ್ನು ಶಿರಸಾವಹಿಸಿ ವ್ಯಾಸತೀರ್ಥ ಗುರು ಸಾರ್ವಭೌಮರು ತಮ್ಮ ತಾತ್ಪರ್ಯ ಚಂದ್ರಿಕಾದಲ್ಲಿ ಆ ಕಾರ್ಯವನ್ನು ಮಾಡಿದ್ದಾರೆ. ಆ ತಾತ್ಪರ್ಯ ಚಂದ್ರಿಕಾದಲ್ಲಿ ವ್ಯಾಸತೀರ್ಥ ಗುರು ಸಾರ್ವಭೌಮರ ವಿದ್ವತ್ತು ಅಂದರೆ ಮುಗಿಲು ಮುಟ್ಟಿದ ವಿದ್ವತ್ತು ಅಂತ ಹೇಳ್ಬೋದು. ಎಲ್ಲ ಕಡೆಯಲ್ಲೂ ಸಮಗ್ರವಾದ ವಿವರಣೆ, ನಿಷ್ಕೃಷ್ಟವಾದ ವಿಚಾರಧಾರೆ, ಬಹಳ ಮುಖ್ಯವಾಗಿ ತಟಸ್ಥವಾದ ವಿಚಾರಕ್ಷಮತೆ. ವ್ಯಕ್ತಿಯನ್ನು ಯಾವತ್ತೂ ನಿಂದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ವ್ಯಕ್ತಿಗಳು ಹೇಳಿರ್ತಕ್ಕಂಥ ವಾದ ಸರಿಯಲ್ಲ, ವ್ಯಕ್ತಿಗಳು ಹೇಳಿರ್ತಕ್ಕಂಥ ವಾದ ಸರಿಯಲ್ಲ. ವಾದ ಸರಿಯಲ್ಲ ಅಂತ ಯಾಕೆ? ಆ ವಾದದಲ್ಲಿ ಪ್ರಮಾಣಗಳು ಇಲ್ಲ, ಯುಕ್ತಿಯ ಸಹಕಾರವಿಲ್ಲ ಅಂತ ಹೇಳಿ ಹೀಗೆ ಆ ಒಂದು ವಾದ ಕ್ರಮ ಏನಿದೆ, ಅದ್ಭುತವಾದವಾದ ಕ್ರಮ, ಆ ತಟಸ್ಥವಾದ ವಿಚಾರಕ್ಷಮತೆ, ಇದೆಲ್ಲವೂ ಬೇರೆ ಕಡೆಯಲ್ಲಿ ಕಾಣದೇ ಇರತಕ್ಕಂತಹ ದುರ್ಲಭವಾಗಿರ್ತಕ್ಕಂಥ ಗುಣಗಳು. ಇಡೀ ಸಂಸ್ಕೃತ ವಾಂಗ್ಮಯ, ಅದರಲ್ಲೂ ತತ್ವಶಾಸ್ತ್ರೀಯ ಗ್ರಂಥ ಪ್ರಪಂಚ ಆಯಿತಾ, ಅವು ಈ ಕೃತಿಗೆ ವ್ಯಾಪಕವಾದ ಗಂಭೀರ ವಿಚಾರ ಪರತೆಯ ದೃಷ್ಟಿಯಿಂದ ಸರಿಸಮಾನವಾದ ಇನ್ನೊಂದು ಕೃತಿ. ನೀವು ಸಂಸ್ಕೃತ ಸಾಹಿತ್ಯದಲ್ಲೇ ವಿಶೇಷವಾಗಿ ವೇದಾಂತ ಸಾಹಿತ್ಯವನ್ನು ತೆಗೆದುಕೊಂಡಾಗ, ವೇದಾಂತ ಸಾಹಿತ್ಯದಲ್ಲಿ ವಿಶೇಷವಾಗಿ ಸೂತ್ರ ಸಾಹಿತ್ಯ, ಸೂತ್ರ ಪ್ರಸ್ಥಾನವನ್ನು ತೆಗೆದುಕೊಂಡಾಗ, ಅದಕ್ಕೆ ಸಂಬಂಧಪಟ್ಟಂತೆ ಇಂತಹ ತುಲನಾತ್ಮಕ ವಿಮರ್ಶೆಯನ್ನು ಮಾಡತಕ್ಕಂಥ ಒಂದು ಅದ್ಭುತವಾದ ಕೃತಿ ಚಂದ್ರಿಕಾ ಬಿಟ್ಟರೆ
ಇನ್ನೊಂದು ಇಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಇಲ್ಲ ಅಂತೂ ಇಂತಹ ವಿಮರ್ಶಾತ್ಮಕ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕಾದ ಪಾಂಡಿತ್ಯ, ಸೂಕ್ಷ್ಮ ವಿಶ್ಲೇಷಣೆ, ನಿಹಿತವಾದ ವಿಮರ್ಶೆ, ಪ್ರೌಢ ಪ್ರತಿಪಾದನ ಶೈಲಿ, ಮಧ್ವಾಚಾರ್ಯರ ಆ ಒಂದು ವಿಚಾರಗಳನ್ನು ಅರಿತಕ್ಕಂಥ ಅಂತಃಪ್ರಜ್ಞೆ, ಬಾದರಾಯಣರ ಸೂತ್ರಗಳ ಹಾರ್ದವನ್ನು ತಿಳಿತಕ್ಕಂಥ ಅಂತಃಪ್ರಜ್ಞೆ, ಇದೆಲ್ಲವೂ ಕೂಡ ನಾವು ಬಹಳ ವಿಶೇಷವಾದ ರೀತಿಯಲ್ಲಿ ವ್ಯಾಸತೀರ್ಥ ಗುರುಸಾರ್ವಭೌಮರಲ್ಲಿ ನಾವು ನೋಡ್ತೇವೆ. ಆದ್ದರಿಂದಲೇ ಈ ಕೃತಿಯನ್ನು ಮೀರಬಲ್ಲ ಇನ್ನೊಂದು ಕೃತಿ ಇದುವರೆಗೂ ಬಂದಿಲ್ಲ. ನ ಭೂತಃ ನ ಭವಿಷ್ಯತಿ, ಮುಂದೆ ಬರೋ ವಿಚಾರವೂ ಇಲ್ಲ, ಮುಂದೆ ಬರೋ ವಿಚಾರವೂ ಇಲ್ಲ. ತಾತ್ಪರ್ಯ ಚಂದ್ರಿಕ ಬ್ರಹ್ಮಸೂತ್ರಗಳ ಮೊದಲ ಎರಡು ಅಧ್ಯಾಯ ಅಂದರೆ ಸಮನ್ವಯಾಧ್ಯಾಯ ಮತ್ತು ಅವಿರೋಧಾಧ್ಯಾಯ, ಈ ಎರಡು ಅಧ್ಯಾಯಕ್ಕೆ ಸೀಮಿತವಾಗಿದೆ. ಉಳಿದ ಎರಡು ಅಧ್ಯಾಯಗಳಿಗೆ ಅಂದರೆ ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಗುರುಗಳು ಅರ್ಧ ಬರೆದು ಬಿಟ್ಟಿರತಕ್ಕಂತಹ ಆ ಕಾರ್ಯವನ್ನು ಮುಂದೆ ವ್ಯಾಖ್ಯಾನವನ್ನು ಪೂರಿಸಿರ್ತಕ್ಕಂಥವರು ರಘುನಾಥ ತೀರ್ಥರು, ಅವರನ್ನು ಶೇಷಚಂದ್ರಿಕಾಚಾರ್ಯರು ಅಂತ, ಚಂದ್ರಿಕಾದ ಶೇಷ ಅದನ್ನು ನಮಗೆ ಕೊಟ್ಟಿರ್ತಕ್ಕಂಥ ಶೇಷಚಂದ್ರಿಕಾಚಾರ್ಯರು ಅಂತಲೇ ಕರೀತಾರೆ. ಅವರು ವ್ಯಾಸರಾಜರ ಅನಂತರ ಆ ಪೀಳಿಗೆಯಲ್ಲಿ ಬಂದ ಹತ್ತನೆಯ ಪೀಠಾಧಿಪತಿಗಳು, ಹತ್ತನೇ ಪೀಠಾಧಿಪತಿಗಳು. ಚಂದ್ರಿಕಾ ಒಂದು ಗ್ರಂಥ, ಅದರಲ್ಲಿ ಎಷ್ಟು ಲೆಕ್ಕಾಚಾರ, ಸಂಸ್ಕೃತದಲ್ಲಿ ಒಂದು ಲೆಕ್ಕಾಚಾರ ಹಾಕ್ತಾರೆ 32 ಅಕ್ಷರಗಳಿದ್ದರೆ ಒಂದು ಗ್ರಂಥ ಅಂತ, ಆ ರೀತಿಯ 3450 ಗ್ರಂಥಗಳು, 3450 ಇಂಟು 32 ಅಷ್ಟು ಅಕ್ಷರಗಳು ಇವೆ ಅಂತ ಹೇಳ್ತಾರೆ. ತತ್ವಪ್ರಕಾಶಿಕ ಟಿಪ್ಪಣಿಗಳಲ್ಲೇನೆ ಪ್ರಥಮತಃ ಉಪಲಬ್ಧವಾಗಿರ್ತಕ್ಕಂಥ ಒಂದು ಗ್ರಂಥ ಯಾವುದು, ಚಂದ್ರಿಕಾ. ತತ್ವಪ್ರಕಾಶಿಕಾದ ಮರ್ಮವನ್ನು ತಿಳಿಸೋದರಲ್ಲಿ ಅಧಿಕೃತವಾಗಿದೆ, ವಿಮರ್ಶಾತ್ಮಕವೂ ಆಗಿದೆ. ಬ್ರಹ್ಮಸೂತ್ರಗಳ ಅಭಿಪ್ರಾಯವನ್ನು ತಿಳಿಸುವ ಮಧ್ವಾಚಾರ್ಯರ ವಿಚಾರಧಾರೆಯನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ನಿರ್ಧರಿಸತಕ್ಕಂಥ ಗ್ರಂಥ ಈ ಒಂದು ಚಂದ್ರಿಕಾ ಆಗಿದೆ. ವ್ಯಾಸತೀರ್ಥರ ಅನಂತರ ಯಾರ್ಯಾರು ಬಂದರೂ ಅವರೆಲ್ಲರೂ ಕೂಡ ವೈಚಾರಿಕ ವಾಕ್ಯಾರ್ಥ ಕೃಷಿಗಳಿಗೆ ಹೆಸರಾಗಿರ್ತಕ್ಕಂಥ ಅನೇಕ ಜನ ಟಿಪ್ಪಣಿಕಾರರು ಬಂದಿದ್ದಾರೆ. ಆದರೆ ಆ ಎಲ್ಲ ಟಿಪ್ಪಣಿಕಾರರು ಕೂಡ ನಿಸ್ಸಂಕೋಚವಾಗಿ ವ್ಯಾಸತೀರ್ಥ ಗುರುಸಾರ್ವಭೌಮರಿಗೆ ಋಣಿಗಳಾಗಿದ್ದಾರೆ. ವ್ಯಾಸತೀರ್ಥ ಗುರುಸಾರ್ವಭೌಮರ ವಾಕ್ಯಗಳನ್ನೇ ಪ್ರಮಾಣವಾಗಿ ಮುಂದಿನ ಟಿಪ್ಪಣಿಕಾರರೆಲ್ಲರೂ ಕೂಡ ಉದಾಹರಿಸ್ತಾರೆ. ಆದ್ದರಿಂದಲೇ ಶ್ರೀ ಮಧ್ವಾಚಾರ್ಯರು ಜಯತೀರ್ಥರ ಜೊತೆಗೆ ವ್ಯಾಸತೀರ್ಥರನ್ನು ಕೂಡ ಸೇರಿಸಿ ಮಧ್ವ ಸಿದ್ಧಾಂತದ ಮುನಿತ್ರಯರು ಅಂತ ಅಂದಿನ ಕಾಲದಿಂದ ಜನತೆ ಸ್ಮರಿಸಿಕೊಂಡು ಬರ್ತಾ ಇದೆ. ಇಂತಹ ಅಸಾಧಾರಣವಾದ ಗೌರವ ವ್ಯಾಸತೀರ್ಥ ಗುರುಸಾರ್ವಭೌಮರು. ಆ ಮಾತು ಹೀಗಿದೆ, ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದೀರಿತಂ ಅಂತ, ಮೂರು ಮುನಿಗಳು ಅಂತ ಕರೀತಾರೆ. ಅದು ಮೂರು ಮುನಿಗಳು ಅಂತ ಬಂದಾಗ ವಿಶೇಷವಾದ ರೀತಿಯಲ್ಲಿ ವ್ಯಾಕರಣಶಾಸ್ತ್ರಕ್ಕೆ ತಂದಂತೆ ಪಾಣಿನಿ ಪತಂಜಲಿ ವರರುಚಿ ಅಂತ ಹೇಳಿ ಮೂರು ಜನ ಮುನಿತ್ರಯ ಅಂತ ಕರೆಯೋದೆಲ್ಲ ವಾಡಿಕೆ ಇದೆ. ಹಾಗೆ ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಮಾಡಿದಾಗ ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸತೀರ್ಥರು ಮೂವರು ಮುನಿತ್ರಯ, ಮೂರು ಮುನಿಗಳ ಗುಂಪು ಅಂತ ಕರೆಯೋದು. ಅದರಲ್ಲಿ ವಿಶೇಷ ಅಂದರೆ ನಾವು ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಕ್ಕಂತಹ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ ಮೂರು. ನಾವು ಚಿಂತಿಸಿದ್ದೆಲ್ಲವನ್ನೂ ಕೊಡುವ ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು. ಕಾಮಧೇನು ಹಸು, ನಾವು ಕೇಳಿದ್ದೆಲ್ಲವನ್ನೂ ಕೂಡ ಕದಿಯುವ ಹಸು ಕಾಮಧೇನು, ಆಯಿತಾ. ಕೇಳಿದ್ದೆಲ್ಲವನ್ನು ಕೂಡ ಕೊಡ್ತಕ್ಕಂಥ ವೃಕ್ಷ ಕಲ್ಪವೃಕ್ಷ, ಸ್ವರ್ಗಲೋಕದಲ್ಲಿ ಇದೆ ಅಂತ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಆದರೆ ನಮ್ಮ ಪರಂಪರೆಯಲ್ಲಿ, ಮಾಧ್ವ ಪರಂಪರೆಯಲ್ಲೇ ಈ ಮೂವರು ಇದ್ದಾರಲ್ಲ, ಅದರಲ್ಲಿ ಒಬ್ಬರು ಮಧ್ವಾಚಾರ್ಯರು ಕಲ್ಪವೃಕ್ಷವಾದರೆ, ಜಯತೀರ್ಥರು ಕಾಮಧೇನುವಾಗಿದ್ದಾರೆ, ವ್ಯಾಸತೀರ್ಥರು ಚಿಂತಾಮಣಿಯಾಗಿದ್ದಾರೆ ಅಂತ ಹೇಳಿ ನಮ್ಮ ತತ್ವವಾದ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾದ ತತ್ವಜ್ಞಾನವನ್ನು, ಆಯಿತಾ, ತತ್ವಜ್ಞಾನದ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಕಾಮನೆಗಳನ್ನು ಪೂರೈಸತಕ್ಕಂತಹ ಮೂರು ಜನ ಮಹಾನುಭಾವರು ಅಂತ ನಮ್ಮ ಪರಂಪರೆಯಲ್ಲಿ ಅವರನ್ನು ಹಾಡಿ ಹೊಗಳಿದ್ದಾರೆ.
ಮಧ್ವಾಚಾರ್ಯರ ಸ್ತೋತ್ರ ಭಾಷ್ಯ, ಅದರ ನಂತರ ಬಂದ ಬೇರೆ ಬೇರೆ ವ್ಯಾಖ್ಯಾನಕಾರರು ಪೂರ್ವಮೀಮಾಂಸಾ ನ್ಯಾಯಶಾಸ್ತ್ರ, ಅದರ ನ್ಯಾಯಗಳನ್ನು ಮತ್ತು ಅಧಿಕರಣಗಳನ್ನು ಪ್ರಧಾನವಾಗಿ ತಮ್ಮ ವಾದ ಮಂಡನೆಯಲ್ಲಿ ಬಳಸಿರಲಿಲ್ಲ, ಮಾಡೇ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಎಲ್ಲಿ ಅವಶ್ಯಕತೆ ಇದೆಯೋ, ಅಗತ್ಯವಿದೆಯೋ ಅಂತಹ ಕಡೆಯಲ್ಲಿ ಮಾಡಿದ್ದಾರೆ, ಪೂರ್ಣವಾಗಿ ಉಪೇಕ್ಷೆ ಮಾಡಿದ್ರು ಅಂತ ಹೇಳೋ ಹಾಗಿಲ್ಲ. ಹಿಂದಿನವರು ಕೂಡ ಎಲ್ಲಿ ಬೇಕೋ ಅಲ್ಲಿ ಸಂಕ್ಷಿಪ್ತವಾದ ರೀತಿಯಲ್ಲಿ ಪೂರ್ವಮೀಮಾಂಸಾ ನ್ಯಾಯವನ್ನು ಬಳಸಿಕೊಂಡಿರೋದನ್ನು ನೋಡ್ತೇವೆ. ಆದರೆ ಶಂಕರ ಮತ್ತು ರಾಮಾನುಜರ ಭಾಷೆಗಳಲ್ಲಿ ಮತ್ತು ಅವರ ಅನುಯಾಯಿಗಳ ಕೃತಿಗಳಲ್ಲಿ ಈ ಪೂರ್ವಮೀಮಾಂಸಾ ನ್ಯಾಯವನ್ನು ವಿಶೇಷವಾಗಿ ಬಳಸಿರೋದನ್ನು ನೋಡ್ತೇವೆ ಹಾಗಾಗಿ ಮಧ್ವಾಚಾರ್ಯರು ಆ ನ್ಯಾಯಗಳನ್ನು ಬಳಕೆ ಮಾಡಿರೋದು ಕಡಿಮೆ ಅಂತ ಕಂಡು ಬಹುಶಃ ಆ ನ್ಯಾಯಕ್ಕೆ ವಿರುದ್ಧವಾದ ವಿಚಾರಗಳನ್ನೇ ಮಧ್ವಾಚಾರ್ಯ ಹೇಳ್ತಾ ಇದ್ದರು. ಅದಕ್ಕೋಸ್ಕರವಾಗಿ ಆ ಪೂರ್ವಮೀಮಾಂಸಾ ನ್ಯಾಯವನ್ನು ಆಚಾರ್ಯರು ಉಲ್ಲೇಖ ಮಾಡಲಿಲ್ಲ, ಉಪೇಕ್ಷೆ ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಆರೋಪವೂ ಕೂಡ ಇದೆ. ಆದರೆ ಈ ಒಂದು ಆರೋಪವನ್ನು, ಆಪಾದನೆಯನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ವ್ಯಾಸತೀರ್ಥರು ತಮ್ಮ ಚಂದ್ರಿಕಾ ಗ್ರಂಥದಲ್ಲಿ ಆ ಪೂರ್ವಮೀಮಾಂಸಾ ನ್ಯಾಯಗಳನ್ನೇ ಬಳಸಿಕೊಂಡು ಮಧ್ವಾಚಾರ್ಯರ ಆ ಒಂದು ವಿಚಾರಧಾರೆ ಎಷ್ಟು ಸಮೀಚೀನವಾಗಿದೆ, ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಸಮ್ಮತವಾದ ವಿಚಾರವನ್ನೇ ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ತೋರಿಸಿಕೊಡ್ತಾರೆ. ಈ ರೀತಿಯ ವಿಮರ್ಶಾತ್ಮಕ ಅಧ್ಯಯನವನ್ನು ಪ್ರಸ್ತುತಪಡಿಸಿ ಮಧ್ವಾಚಾರ್ಯ ಹೇಳಿರುವ ಸೂತ್ರಾರ್ಥಕ್ಕೂ ಪೂರ್ವಮೀಮಾಂಸಾ ಶಾಸ್ತ್ರದ ನ್ಯಾಯಗಳಿಗೂ ಏನೂ ವಿರೋಧವಿಲ್ಲ, ಅಷ್ಟೇ ಅಲ್ಲ ಸಂಪೂರ್ಣ ಹೊಂದಾಣಿಕೆ ಇದೆ ಅನ್ನೋ ವಿಚಾರವನ್ನು ಕೂಡ ತೋರಿಸಿಕೊಟ್ಟಿದ್ದಾನೆ. ಈ ಒಂದು ಕಾರ್ಯ ಸುಲಭ ಏನಲ್ಲ. ಆದರೂ ತಮ್ಮ ಕಾಲದಲ್ಲಿ ಅಗತ್ಯ ಎನಿಸಿದ ಈ ಸವಾಲನ್ನು ಸ್ವೀಕರಿಸಿ ವ್ಯಾಸತೀರ್ಥರು ತಮ್ಮ ಚಂದ್ರಿಕಾದಲ್ಲಿ ಸಮಯೋಚಿತವಾಗಿ ಪೂರ್ವಮೀಮಾಂಸಾ ನ್ಯಾಯಗಳನ್ನು ಉಲ್ಲೇಖಿಸಿ ಅವುಗಳ ಅಭಿಪ್ರಾಯವನ್ನು ವಿವರಿಸಿ ಮಧ್ವಾಚಾರ್ಯರ ಅರ್ಥಕ್ಕೂ ಆ ನ್ಯಾಯಗಳಿಗೂ ಇರುವ ಸಾಮರಸ್ಯವನ್ನು ಪ್ರಕಟಿಸಿ ಅದ್ಭುತ ಕಾರ್ಯವನ್ನು ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಶಾಸ್ತ್ರದೀಪಿಕಾ, ತಂತ್ರರತ್ನ, ಶಾಬರ ಭಾಷ್ಯ, ಕುಮಾರಿನ ವಾರ್ತಿಕ ಮುಂತಾದವುಗಳ ವಾಕ್ಯಗಳನ್ನು ಉಲ್ಲೇಖ ಮಾಡಿರುವುದನ್ನು ಕೂಡ ನೋಡ್ತೇವೆ. ಇದರಿಂದ ಮುಂದೆ ಚಂದ್ರಿಕಾಕ್ಕೆ ವ್ಯಾಖ್ಯಾನ ಬರೆದಿರುವ ಕೇಶವಾಚಾರ್ಯರು, ರಾಘವೇಂದ್ರ ತೀರ್ಥರು ಮೊದಲಾದವರು ನಿರಾತಂಕವಾಗಿ ಮೀಮಾಂಸಾಶಾಸ್ತ್ರದ ಅಧಿಕೃತ ಗ್ರಂಥಗಳಿಂದ ಉಲ್ಲೇಖಿಸಿ ತಮ್ಮ ನಿಲುವನ್ನು ಸಮರ್ಥನೆ ಮಾಡಲಿಕ್ಕೆ ಅವಕಾಶ ಒದಗಿ ಬಂತು. ಅಂತೂ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಭಾಷ್ಯಕಾರರ ಕಾಲದಲ್ಲಿ, ಟೀಕಾಕಾರರ ಕಾಲದಲ್ಲಿ, ಅಂದರೆ ಮಧ್ವಾಚಾರ್ಯರ ಮತ್ತು ಜಯತೀರ್ಥರ ಕಾಲದಲ್ಲಿ ಅಷ್ಟಾಗಿ ಬಳಕೆಯಲ್ಲಿ ಇಲ್ಲದ ಆ ಒಂದು ಮೀಮಾಂಸಾ ನ್ಯಾಯಗಳ ಉಪಯೋಗವನ್ನು ವ್ಯಾಸತೀರ್ಥರ ಕಾಲದಲ್ಲಿ, ತಮ್ಮ ಕಾಲದಲ್ಲಿ ವಿಶೇಷವಾಗಿ ಅದನ್ನು ಬಳಸಿಕೊಂಡು ಆಯಿತಾ, ವ್ಯಾಸತೀರ್ಥರು ಪೂರ್ವಮೀಮಾಂಸಾ ನ್ಯಾಯಕ್ಕೂ ಮಧ್ವಾಚಾರ್ಯರು ಮತ್ತು ಜಯತೀರ್ಥರು ಹೇಳಿರ್ತಕ್ಕಂತಹ ಆ ಒಂದು ವಿಚಾರಧಾರೆಗೂ ಸಾಮರಸ್ಯವಿದೆ ಅನ್ನೋದನ್ನು ನಮ್ಮ ಮುಂದೆ ತೋರಿಸಿಕೊಟ್ರು. ಮುಂದೆ ಆ ಪರಂಪರೆ ಬೆಳೀತು, ಅಷ್ಟೇ ಅಲ್ಲ ಪಾಣಿನಿಯ ವ್ಯಾಕರಣ ಶಾಸ್ತ್ರ ಮತ್ತು ಅವುಗಳ ವ್ಯಾಖ್ಯಾನವನ್ನು ಕೂಡ ಉದಾಹರಿಸಿ ಮಧ್ವಾಚಾರ್ಯರ ಭಾಷ್ಯವನ್ನು ಪುಷ್ಟೀಕರಿಸಿದರು. ಅಂದರೆ ಮಧ್ವಾಚಾರ್ಯರ ಭಾಷ್ಯವನ್ನು ಪೋಷಣೆ ಮಾಡೋದಕ್ಕೆ ಬೇರೆ ಬೇರೆ ಗ್ರಂಥದಲ್ಲಿ ಬೇರೆ ಬೇರೆ ವಾದಿಗಳು ಒಪ್ಪಿಕೊಂಡಿರ್ತಕ್ಕಂಥ ಪಾಣಿನಿಯ ವ್ಯಾಕರಣ ಶಾಸ್ತ್ರ ಮತ್ತು ಅವುಗಳ ಒಂದು ವ್ಯಾಖ್ಯಾನ ಗ್ರಂಥಗಳೇನಿದೆ ಅದನ್ನು ಇಟ್ಟುಕೊಂಡು ಅದರ ಆಧಾರದಲ್ಲೂ ಕೂಡ ಮಧ್ವಾಚಾರ್ಯರ ಭಾಷ್ಯವನ್ನು ಅವರು ಪುಷ್ಟೀಕರಿಸಿದರು. ಇದು ಏನಂತ ಹೇಳಿದ್ರೆ, ನಾವು ಒಂದೊಂದು ಪರಂಪರೆಯಲ್ಲಿ ಬಂದಿರ್ತೇವೆ, ಒಂದೊಂದು ಪರಂಪರೆಯಲ್ಲಿ ಬಂದಾಗ ಆ ಪರಂಪರೆ ನಮಗೆ ಶ್ರೇಷ್ಠ ದೊಡ್ಡದು ಅಂತ ಹೇಳಿ ಸಹಜವಾಗಿ ಅದನ್ನು ಸ್ವೀಕಾರ ಮಾಡಿರ್ತೇವೆ, ಪ್ರಮಾಣ ಸ್ವೀಕಾರ ಮಾಡಿರ್ತೇವೆ. ಆದರೆ ನಮ್ಮ ಪರಂಪರೆಯನ್ನು, ಅಂದರೆ ಉದಾಹರಣೆಗೆ ಮಧ್ವಾಚಾರ್ಯ ಪರಂಪರೆಯನ್ನು ಬೇರೆಯವರು ಒಪ್ಪಬೇಕು ಅಂತೇನಿಲ್ಲ, ಅವರು ಬೇರೆ ಪರಂಪರೆಯಲ್ಲಿ ಬಂದವರು, ಆದರೆ ಅವರಿಗೂ ಒಪ್ಪಿಸಬೇಕು. ಅದಕ್ಕೆ ಏನಂದರೆ ಬಹಳ ವಿಶೇಷವಾಗಿ ಪ್ರಮಾಣವನ್ನು ಒಂದು ಕೊಟ್ಟು ಉದಾಹರಿಸಬೇಕು, ಪ್ರಮಾಣವನ್ನು ಕೊಟ್ಟು ಒಪ್ಪಿಸಬೇಕು. ಆ ಸಂದರ್ಭದಲ್ಲಿ ಆಗ ಚಾಲ್ತಿಯಲ್ಲಿ ಇದ್ದ ಯಾವುದನ್ನು ಪ್ರಮಾಣ ಅಂತ ಎಲ್ಲರೂ ಒಪ್ತಾ ಇದ್ರು ಅದನ್ನೇ ಉದಾಹರಿಸಿ ವ್ಯಾಸತೀರ್ಥ ಗುರುಸಾರಪ್ಪಮ್ಮರು ಏನು ಮಾಡಿದರು, ಮಧ್ವಾಚಾರ್ಯರ ಆ ಒಂದು ತತ್ವವಾದ
ಯುಕ್ತಿಯುಕ್ತವಾಗಿದೆ ಅಂತ ಸಮರ್ಥನೆ ಮಾಡಿದರು. ಆ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ವ್ಯಾಕರಣದ ಗ್ರಂಥಗಳು, ಅದರ ಟೀಕೆಗಳು, ಅದೇ ರೀತಿಯಾಗಿ ಪೂರ್ವಮೀಮಾಂಸಾ ನ್ಯಾಯಗಳು, ಇದನ್ನು ಪ್ರಮಾಣ ಅಂತ ಎಲ್ಲವಾದಿಗಳು ಒಪ್ಪಿಕೊಂಡಿರ್ತಕ್ಕಂಥ ವಿಚಾರ. ಅಂತಹ ಪ್ರಮಾಣ ಎಂದು ಎಲ್ಲವಾದಿಗಳು ಯಾವುದನ್ನು ಒಪ್ಪಿಕೊಂಡಿದ್ದಾರೋ ಅಂತಹ ಬ್ರಹ್ಮಮೀಮಾಂಸಾ ಪೂರ್ವಮೀಮಾಂಸಾ ನ್ಯಾಯದ ಯುಕ್ತಿಗಳನ್ನು ಜೊತೆಗೆ ವ್ಯಾಕರಣ ಶಾಸ್ತ್ರ ಗ್ರಂಥಗಳ ಆಧಾರವನ್ನು ಕೂಡ ಕೊಟ್ಟು ಮಧ್ವಾಚಾರ್ಯ ಭಾಷ್ಯವನ್ನು ಸಮರ್ಥನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಹೀಗೆ ವ್ಯಾಸತೀರ್ಥರು ತಮ್ಮ ಒಂದು ಪ್ರಾಚೀನವಾಗಿರ್ತಕ್ಕಂತಹ ತತ್ವವಾದ ಏನಿದೆ ಆ ತತ್ವವಾದಕ್ಕೆ ನೆಲೆ ಬೆಲೆ ಎರಡೂ ಕೂಡ ಅಚ್ಚುಕಟ್ಟಾಗಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಆಗಿನ ಕಾಲದಲ್ಲಿ ಪ್ರಮಾಣಾಂತ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಾಕರಣಶಾಸ್ತ್ರ ಮತ್ತು ಪೂರ್ವಮೀಮಾಂಸಾಶಾಸ್ತ್ರ ಅದನ್ನು ವಿಶೇಷವಾಗಿ ಬಳಸಿಕೊಂಡು ಅದರಲ್ಲಿ ಯಶಸ್ವಿಯಾದರು. ಅವರ ಹಾಕಿರ್ತಕ್ಕಂಥ ಈ ಒಂದು ನವೀನ ಪದ್ಧತಿ ಶಾಸ್ತ್ರೀಯವಾಗಿತ್ತು. ದ್ವೈತ ವೇದಾಂತ ಪ್ರಕ್ರಿಯೆಯಲ್ಲಿ ದ್ವೈತ ವೇದಾಂತದಲ್ಲಿ ಹೊಸ ಪ್ರಕ್ರಿಯೆಯನ್ನು ಅನುಸರಿಸುವಂತೆ ಮಾಡಿತು. ಮುಂದೆ ಯಾರ್ಯಾರು ಈ ಕ್ಷೇತ್ರದಲ್ಲಿ ಟಿಪ್ಪಣಿಗಳನ್ನು ಬರೆದರೋ ಅವರೆಲ್ಲರೂ ಕೂಡ ಈ ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋದರು. ವ್ಯಾಸರಾಜರ ತರುವಾಯಿ ಬಂದ ಮಾಧ್ವ ಗ್ರಂಥಕಾರರೆಲ್ಲರೂ ಪೂರ್ವಮೀಮಾಂಸ ಮತ್ತು ವ್ಯಾಕರಣದ ಆಲೋಕಗಳಲ್ಲೇ ತಮ್ಮ ಕೃತಿಗಳನ್ನು ವಿವೇಚಿಸುವ ಸಂಪ್ರದಾಯ ಬೆಳೆದು ಬಂತು. ನ್ಯಾಯಾಮೃತ ಮತ್ತು ಚಂದ್ರಿಕಾ ಗ್ರಂಥಗಳಲ್ಲಿ ವ್ಯಾಸತೀರ್ಥರು ಪೂರ್ವಮೀಮಾಂಸಾ ನ್ಯಾಯಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಹಿತ್ಯದಲ್ಲಿ ಎಷ್ಟು ಪ್ರೌಢಿಮೆಯನ್ನು ಪಡೆದಿದ್ದರು ಅನ್ನೋದನ್ನು ನಾವು ಕಾಣಬಹುದು. ಮುಂದಿನ ವಿದ್ವಪ್ರಪಂಚದಲ್ಲಿ ಮಧ್ವಾಚಾರ್ಯ ಅನುಯಾಯಿಗಳು ಪೂರ್ವಮೀಮಾಂಸಾಶಾಸ್ತ್ರಕ್ಕೆ ಅಂಜುವಂತಹ ಪರಿಸ್ಥಿತಿ ಇರಲಿಲ್ಲ. ಪೂರ್ವಮೀಮಾಂಸಾ ನಿಲುವು ತಮ್ಮ ಸಿದ್ಧಾಂತಕ್ಕೆ ಸಮಾಖ್ಯಾರೂಪವಾಗಿದೆ ಎಂಬುದನ್ನು ಸ್ಪಷ್ಟೀಕರಿಸಲು ಆ ನ್ಯಾಯಗಳನ್ನು ಬಳಸಬಹುದು ಅಂತ ಅರಿಯುವಂತೆ ಆಯಿತು. ಈ ಒಂದು ವಿಶೇಷವಾದ ಮುಂದಿನ ಈ ಬೆಳವಣಿಗೆಗೆ ಕಾರಣೀಭೂತರಾಗಿರ್ತಕ್ಕಂಥವರು ವ್ಯಾಸರಾಜ ಗುರುಸಾರ್ವಭೌಮರು. ಜೊತೆಗೆ ಅವರು ಆಯಾ ಸಂದರ್ಭದಲ್ಲಿ ಬೇರೆ ಬೇರೆ ವಿಮತೀಯ ಗ್ರಂಥಕರ್ತರುಗಳು, ಗ್ರಂಥರಚನಕಾರರು, ಅವರ ಗ್ರಂಥಗಳು ಅದನ್ನೆಲ್ಲ ಉದಾಹರಿಸ್ತಾ ಬರ್ತಾರೆ. ಭಾಸ್ಕರನ ಕೈಯಟನ, ಯಾದವ ಪ್ರಕಾಶನ, ಕಲ್ಪತರು, ಅದ್ವೈತಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣ ಮಹಾಭಾಷ್ಯ, ನ್ಯಾಸ, ನಿಬಂಧನ, ಪದಮಂಜರಿ, ಪಂಚಪಾದಿಕ, ಭಾಮತಿ, ಋಗ್ವೇದಾನುಕ್ರಮಣಿ, ಕಾತ್ಯಾಯನಂದು, ಹಾಗೆ ಶಂಕರಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ, ರಾಮಾನುಜಾಚಾರ್ಯ ಶ್ರೀಭಾಷ್ಯ, ಮೀಮಾಂಸಕ್ಕೆ ಸಂಬಂಧಪಟ್ಟಂತೆ ತಂತ್ರಸಾರ, ಹಾಗೆಯೇ ವಿವರಣ, ಶ್ಲೋಕವಾರ್ತಿಕ, ಹೀಗೆ ಬೇಕಾದಷ್ಟು ಗ್ರಂಥಗಳನ್ನು ಆಗಿನ ಕಾಲದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಗ್ರಂಥಗಳನ್ನೆಲ್ಲ ಉದಾಹರಿಸಿ ಅದರ ಒಂದು ಬೆಂಬಲವನ್ನು ವಿಶೇಷವಾಗಿ ಪಡೆದುಕೊಂಡು ಮಧ್ವಾಚಾರ್ಯರ ವಿಚಾರಧಾರೆಯನ್ನು ಸಮರ್ಥನೆ ಮಾಡೋದು. ವಸ್ತುತಃ ಮಧ್ವಾಚಾರ್ಯರು ಹೇಳಿರ್ತಕ್ಕಂಥ ವಿಚಾರಧಾರೆಯನ್ನು ಸಮರ್ಥನೆ ಮಾಡಲಿಕ್ಕೆ ವೇದ ಇದ್ದೇ ಇದೆ, ಇಲ್ಲ ಅಂತಲ್ಲ. ವೇದಗಳೇ ದೊಡ್ಡ ಪ್ರಮಾಣ. ಅದಾದ ಮೇಲಿಂದ ಮಹಾಭಾರತ ಇದೆ, ಮೂಲ ರಾಮಾಯಣ ಇದೆ, ಆಚಾರ್ಯ ಹೇಳಿದ ಹಾಗೆ. ಅದಾದ ಮೇಲಿಂದ ಪುರಾಣಗಳು, ಭಾಗವತಾದಿ ಪುರಾಣಗಳು ಎಲ್ಲವೂ ಕೂಡ ಪ್ರಮಾಣವಾಗಿ ಇದ್ದೇ ಇದೆ. ಅದರ ಆಧಾರದಲ್ಲೇ ವಿಶೇಷವಾಗಿ ಮಧ್ವಾಚಾರ್ಯರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಹೌದು, ಅದರ ಜೊತೆಗೆ ಇದೂ ಒಂದು ಆಧಾರವಾಗಿದೆ, ಇದೂ ಕೂಡ ಪ್ರಮಾಣವಾಗಿದೆ ಅಂತ ಹೇಳಿ ಹೊಸದಾದ ರೀತಿಯಲ್ಲಿ ನ್ಯಾಯಮೀಮಾಂಸಾ ಯಾವುದ್ಯಾವುದನ್ನು ವಿಶೇಷವಾಗಿ ಮೀಮಾಂಸಾ ಶಾಸ್ತ್ರದ ಆ ಒಂದು ಕಾರ್ಯಕ್ರಮಗಳನ್ನು, ಆ ಒಂದು ವಿಶೇಷವಾದ ಅಧಿಕರಣಗಳನ್ನು ಎಲ್ಲ ಸ್ವೀಕಾರ ಮಾಡಿ ಅವರ ಬೇರೆ ಬೇರೆ ಗ್ರಂಥಗಳನ್ನು ಕೂಡ ತೆಗೆದುಕೊಂಡು ಅದರ ಆಧಾರದಲ್ಲಿ, ಜೊತೆಗೆ ವ್ಯಾಕರಣಶಾಸ್ತ್ರದ ಬೇರೆ ಬೇರೆ ಗ್ರಂಥಗಳನ್ನು ತೆಗೆದುಕೊಂಡು ಅದರ ಆಧಾರದಲ್ಲಿ ಮಧ್ವಾಚಾರ್ಯರ ಮತದ ತತ್ವವಾದ ಸಮರ್ಥನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಹೆಗ್ಗಳಿಕೆ. ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾ ಗ್ರಂಥ ವಸ್ತುತಃ ಟಿಪ್ಪಣಿ ಗ್ರಂಥ, ಆದರೂ ಬ್ರಹ್ಮಸೂತ್ರಗಳ ಮೇಲೆ ಆಚಾರ್ಯತ್ರಯರು ಅಂದರೆ ಶಂಕರ, ರಾಮಾನುಜ, ಮಧ್ವಾಚಾರ್ಯರು ತಿರ್ತಕ್ಕಂಥ ಭಾಷ್ಯ, ಅವುಗಳ ಪ್ರೌಢ ಟೀಕಾ ಟಿಪ್ಪಣಿಗಳು ಇದೆಲ್ಲದರ ತುಲನಾತ್ಮಕ ಅಧ್ಯಯನವನ್ನು ಕೈಗೊಂಡು ಕೂಲಂಕಷ ವಿಮರ್ಶೆಗೆ ಒಳಪಡಿಸಿರ್ತಕ್ಕಂತಹ ಉದ್ಗ್ರಂಥ. ಇದರಲ್ಲಿ ಪುಂಖಾನುಪುಂಖವಾಗಿ ಬರ್ತಕ್ಕಂತಹ ವಿಚಾರ ಸರಣಿ, ಪ್ರತಿವಾದಿಗಳನ್ನು ಉಸಿರುಕೊಟ್ಟಿಸ್ತಕ್ಕಂತಹ ವಿಮರ್ಶೆ, ಇದೆಲ್ಲವನ್ನು ಕೂಡ ಆಧುನಿಕ ವಿದ್ವಾಂಸರು
ಅಧ್ಯಯನ ಮಾಡಬೇಕು. ಬ್ರಹ್ಮಸೂತ್ರಗಳು ಅವುಗಳ ಭಾಷ್ಯವನ್ನು ವಿಮರ್ಶಿಸುವ ಪ್ರಾಮಾಣಿಕ ಹಂಬಲ ಇರುವ ಅವರಿಗೆ ವ್ಯಾಸತೀರ್ಥರು ಹೇಗೆ ಸೂತ್ರಗಳನ್ನು ತಮ್ಮದೇ ಆದ ವೈಶಿಷ್ಟ್ಯತೆಯಿಂದ ವ್ಯಾಖ್ಯಾನಿಸಿದ್ದಾರೆ, ಹಾಗೆಯೇ ಪ್ರತಿವಾದಿಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ನಿರುತ್ತರರನ್ನಾಗಿ ಮಾಡಿದ್ದಾರೆ ಅನ್ನೋದನ್ನು ಕಂಡ್ರೆ ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗದೆ ಇರೋದು ಅಸಾಧ್ಯ. ಈ ಉದ್ಗ್ರಂಥವನ್ನು ಸರಿಯಾದ ರೀತಿಯಲ್ಲಿ ಆಧುನಿಕ ವಿದ್ವಾಂಸರ ಹಾಗೂ ವಿಮರ್ಶಕರ ಅವಗಾಹನೆಗೆ ಬರುವಂತೆ ಮಾಡಿದ್ದೇ ಆದರೆ ತೌಲನಿಕ ಅಧ್ಯಯನದ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಪರಿಣಾಮವನ್ನು ಉಂಟು ಮಾಡಿ ಬ್ರಹ್ಮಸೂತ್ರಗಳ ಅಧ್ಯಯನ ಕ್ರಮವನ್ನು ಹಸನ ಮಾಡೋದರಲ್ಲಿ ಸಂದೇಹವಿಲ್ಲ ಅಂತ ಹೀಗೆ ಬಹಳ ವಿಶೇಷತೆಯನ್ನು ಇದರ ಬಗ್ಗೆ ಬರೆದಿದ್ದಾರೆ. ವಿಶೇಷವಾಗಿ ಒಂದು ಮಾತನ್ನು ಹೇಳಬೇಕು, ಬ್ರಹ್ಮಸೂತ್ರಗಳ ಮೇಲೆ ಬಂದಿರತಕ್ಕಂತಹ ಆ ಒಂದು ಬೇರೆ ಬೇರೆ ಮತಾಚಾರ್ಯರ ವಿಚಾರಧಾರೆಗಳು, ಅದಕ್ಕೆ ವಿಮರ್ಶೆ ರೂಪದಲ್ಲಿ ಬಂದಿರತಕ್ಕಂಥ ಚಂದ್ರಿಕ, ಜೊತೆಗೆ ಅವರ ಬೇರೆ ಬೇರೆ ಕೃತಿಗಳನ್ನು ಕುರಿತು ಇದಂ ಪ್ರಥಮವಾಗಿ ಅದನ್ನು ಬೇರೆ ಒಂದು ನಮ್ಮ ಭಾರತೀಯರು ಬಿಟ್ಟು ಬೇರೆಯವರಿಗೂ ಕೂಡ ಅದನ್ನು ಆಂಗ್ಲ ಭಾಷೆಯಲ್ಲಿ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಿ ಎನ್ ಕೆ ಶರ್ಮಾ, ಬಹಳ ದೊಡ್ಡ ಹೆಸರು. ಅವರು ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಅಧ್ಯಯನವನ್ನು ಮಾಡಿದ್ದೆ ಅಲ್ಲದೆ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಾವೀಣ್ಯವನ್ನು ಪಡೆದು ಬೇರೆ ಬೇರೆ ರೀತಿಯಿಂದ ಅವರು ಆ ವಿಮರ್ಶೆಯನ್ನು ಚಂದ್ರಿಕಾಚಾರ್ಯ ಕೊಟ್ಟಿರ್ತಕ್ಕಂಥ ವಿಮರ್ಶೆಯನ್ನು ಬೇರೆ ಜನರಿಗೂ ಕೂಡ ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತಿರಲಿಲ್ಲ, ಸಂಸ್ಕೃತ ಓದದೇ ಇದ್ದವರಿಗೆ ಗೊತ್ತಾಗ್ತಿರಲಿಲ್ಲ. ಸಂಸ್ಕೃತ ತಿಳಿದೇ ಇರತಕ್ಕಂಥ ಆಂಗ್ಲ ಭಾಷೆ ಮಾತ್ರ ಬಲ್ಲಿರ್ತಕ್ಕ ಯಾರಿದ್ದಾರೋ ಅವರಿಗೂ ಕೂಡ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ಬಹಳ ವಿಶೇಷವಾದ ರೀತಿಯಲ್ಲಿ ಈ ಒಂದು ತಾತ್ಪರ್ಯಚಂದ್ರಿಕಾದ ವೈಶಿಷ್ಟ್ಯವನ್ನು ತಮ್ಮ ಆಂಗ್ಲ ಭಾಷೆಯ ಒಂದು ಗ್ರಂಥದಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಬ್ರಹ್ಮಸೂತ್ರ ಭಾಷ್ಯ ಅಂತಲೇ ಒಂದು ದೊಡ್ಡ ಗ್ರಂಥ ಬಹಳ ಚೆನ್ನಾಗಿದೆ, ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಅವರಲ್ಲೂ ಇಂತಹ ವಿಚಾರಗಳನ್ನು ಬಹಳ ವಿಶೇಷವಾಗಿ ಬೇರೆ ಬೇರೆ ಅಧಿಕರಣಗಳನ್ನು ತೆಗೆದುಕೊಂಡು ಏನು ವಿಮರ್ಶೆ ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಅವರು ಹೇಳಿರ್ತಕ್ಕಂಥ ವೈಶಿಷ್ಟ್ಯಗಳನ್ನೇ ನಾನು ವಿಶೇಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದ್ವೈತ ಸಂಪ್ರದಾಯದಲ್ಲೇ ಚಂದ್ರಿಕಾ ಗ್ರಂಥ ಅಧಿಕರಣ ಪ್ರಸ್ಥಾನಕ್ಕೊಂದು ಹೊಸ ಆಯಾಮವನ್ನೇ ಕೊಡ್ತು. ಯಾಕೆಂದರೆ ಪರವಾದಿಗಳ ಶ್ರೇಷ್ಠ ಗ್ರಂಥಗಳಿಗೆ ವಿಷಯ ಹಾಗೂ ಪ್ರತಿಪಾದನಾ ಪದ್ಧತಿಯಲ್ಲಿ ಹೆಗಲಣೆಯಾಗಿ ನಿಂತದ್ದು ಮಾತ್ರವಲ್ಲ, ಜ್ಞಾನದ ಪರಿಧಿಯನ್ನು ಹಾಗೂ ಸಮಕಾಲೀನ ಸಕಲ ಶಾಸ್ತ್ರಗಳ ಕೂಲಂಕಷ ವಿಮರ್ಶೆಯನ್ನು ಕೂಡ ನಡೆಸಿ ಅಧ್ಯಯನಕ್ಕೆ ಒಂದು ಮಾದರಿಯಾಗಿರೋದು, ಜೊತೆಗೆ ಆಗಿನ ಕಾಲದಲ್ಲಿ ಯಾವುದನ್ನು ಪ್ರಮಾಣ ಅಂತ ಒಪ್ಪಿಕೊಂಡಿದ್ದಾರೋ ಅದರ ಆಧಾರವನ್ನು ಕೊಟ್ಟು ಸಮರ್ಥನೆ ಮಾಡೋದು, ಅದನ್ನು ವಿಶೇಷವಾಗಿ ನಾವಿಲ್ಲಿ ನೋಡ್ತೇವೆ. ಅದರಿಂದಲೇ ಈ ಸಂಪ್ರದಾಯ ಇತರ ಸಂಪ್ರದಾಯಗಳಿಗಿಂತ ಸಮಕಾಲೀನ ತತ್ವಶಾಸ್ತ್ರ ಪ್ರಪಂಚದಲ್ಲಿ ಪರರ ದೃಷ್ಟಿಯಿಂದಲೂ ಕೂಡ ಬೇರೆಯವರೂ ಕೂಡ ಬೇರೆ ಮತಾಚಾರ್ಯರು ಕೂಡ ಬೇರೆ ವಿಮತೀಯರೂ ಕೂಡ ಚಂದ್ರಿಕಾ ಗ್ರಂಥಕ್ಕೆ ವಿಶೇಷವಾಗಿರ್ತಕ್ಕಂಥ ಹಿರಿಮೆಗಿರಿಮೆಯನ್ನು ಮಾನ್ಯತೆಯನ್ನು ಕೊಟ್ಟಿರೋದು ಈ ಕಾರಣಗಳಿಂದ. ಹೀಗೆ ವ್ಯಾಸತೀರ್ಥರು ದ್ವೈತವೇದಾಂತವೆಂಬ ದ್ಯುಲೋಕ ಅಲ್ಲಿ ದೇದೀಪ್ಯಮಾನವಾಗಿರ್ತಕ್ಕಂತಹ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾರೆ. ದ್ವೈತ ವೇದಾಂತದ ಪ್ರತಿಪಾದನೆಯಲ್ಲಿ ಹೊಸ ಆಯಾಮವನ್ನು ತಮ್ಮ ವಿಶಿಷ್ಟ ತಂತ್ರದಿಂದಾಗಿ ಅಧಿಕೃತವಾಗಿ ಸ್ಥಾಪಿಸಿದರು. ಅಷ್ಟೇ ಅಲ್ಲ, ತತ್ವಜ್ಞಾನದಲ್ಲಿ ಅತ್ಯಂತ ನಿಷ್ಠಾವಂತರಾಗಿದ್ದರು. ಅವರು ಕೂಲಂಕಷವಾದ ವಿಮರ್ಶೆ ಮಾಡಿದ್ದಾರೆ. ಹಾಗೆ ಅಂತ ಹೇಳಿ ವಿಮರ್ಶೆ ಮಾಡೋ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಜಯತೀರ್ಥರ ಬಗ್ಗೆ ಅಷ್ಟೇ ನಿಷ್ಠೆ, ಅವರು ಕೊಟ್ಟಿರ್ತಕ್ಕಂತಹ ವಿಚಾರಧಾರೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ನಿಷ್ಠೆ ಇದೆ. ಮಧ್ವಾಚಾರ್ಯ ಬಗ್ಗೆ ಜಯತೀರ್ಥರ ಬಗ್ಗೆ ಅಪಾರವಾದ ಭಕ್ತಿಭಾವ ಕೂಡ ನಾವು ನೋಡ್ತೇವೆ. ಹೀಗೆ ಈ ಒಂದು ತಾತ್ಪರ್ಯಚಂದ್ರಿಕ, ನ್ಯಾಯಾಮೃತ, ತರ್ಕತಾಂಡವ, ಯಾತತ್ರಯ ಅಂತ ಏನು ಕರಿತೇವೆ ಅದನ್ನು ಮಧ್ವ ಸಿದ್ಧಾಂತ ಎನ್ನುವ ನರಸಿಂಹದೇವರ ಮೂರು ಕಣ್ಣುಗಳು ಅಂತಲೇ ಸಂಪ್ರದಾಯದಲ್ಲಿ ಭಾವಿಸಿದ್ದಾರೆ. ವಾದೀಂದ್ರ ಗುರುಸಾರ್ವಭೌಮರು ತಮ್ಮ ಗುರುಗುಣಸ್ತಮನದಲ್ಲಿ ಹಾಗೆ ಹೇಳ್ತಾರೆ, ಮಾಯಾತಂತ್ರ ಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಂನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ಹರೇ ಇಂಧತೆ ಯತ್ ಪ್ರಬಂಧಾ.
ಅಂತ ಕರೀತಾರೆ. ಹೀಗೆ ವ್ಯಾಸತೀರ್ಥರು ದ್ವೈತ ತತ್ವಜ್ಞಾನದ ಪರಿಧಿಯನ್ನು ವಿಶದೀಕರಿಸೋದ್ರ ಮೂಲಕವಾಗಿ ಸ್ವಮತೀಯರಿಗೆ ತತ್ವಶಾಸ್ತ್ರ ದೃಷ್ಟಿಯಿಂದ ಎಷ್ಟು ಸಮೃದ್ಧವಾಗಿ ವ್ಯಾಖ್ಯಾನಿಸಬಹುದು ಅನ್ನೋದನ್ನು ಹೊಸ ಒಂದು ಪಂಥವನ್ನು ತೋರಿಸಿದರು. ಅದು ಸ್ವಮತೀಯರಿಗಾಯಿತು. ಅಷ್ಟೇ ಅಲ್ಲ, ಸ್ವತಃ ಮಧ್ವರ ವಿಚಾರವು ಎಷ್ಟು ಹೊಸದು ಮತ್ತು ಶಕ್ತಿಯುತವಾದದ್ದು ಅನ್ನೋದನ್ನು ವಿಮತೀಯರು ಕೂಡ, ಅನ್ಯಶಾಸ್ತ್ರ ಕೋವಿದರು ಕೂಡ ಒಪ್ಪಿಕೊಳ್ಳುವಂತೆ ಮಾಡಿದರು. ಅಲ್ಲಿಯವರೆಗೆ ಮಾಧ್ವ ತತ್ವಜ್ಞಾನ ಅಂತ ಹೇಳಿದರೆ ಅದು ಪುರಾಣವನ್ನು ಆಶ್ರಯಿಸಿದ ಹಿಂದೂ ಧರ್ಮ, ಭಕ್ತಿಪಂಥದ ನವವಿಕಾಸ, ಸಮಕಾಲೀನ ತತ್ವಶಾಸ್ತ್ರದಲ್ಲಿ ಆಧ್ಯಾತ್ಮಿಕ ಪ್ರಧಾನವಾದ ಸಂಪ್ರದಾಯ, ಹೀಗೆಲ್ಲ ಅದನ್ನು ಹೇಳ್ತಾ ಇದ್ರು. ಆದರೆ ವ್ಯಾಸತೀರ್ಥ ಗುರುಸಾರ್ಭವರು ಅದೆಲ್ಲದರ ಜೊತೆಗೆ ತತ್ವಜ್ಞಾನದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರತಕ್ಕಂಥ ತತ್ವಶಾಸ್ತ್ರ, ವೈಚಾರಿಕ ಜಗತ್ತಿನಲ್ಲಿ ಇತರ ಸಂಪ್ರದಾಯಗಳಿಗಿಂತ ಗಂಭೀರವಾದ, ವ್ಯಾಪಕವಾದ, ನಿರ್ದಿಷ್ಟವಾದ, ಸುಸಂಪನ್ನ ವಿಚಾರಶಾಸ್ತ್ರ ಅಂತ ಹೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು. ಒಟ್ಟಿನಲ್ಲಿ ತಮ್ಮ ಅಮೋಘ ಕೃತಿಗಳ ಮೂಲಕ ನಿರ್ದಿಷ್ಟ ವಿಚಾರ ವೇದಿಕೆಯಲ್ಲಿ ಸಮಕಾಲೀನ ಶಾಸ್ತ್ರಜ್ಞರ ಮಧ್ಯೆ ಅತ್ಯುಚ್ಚ ಸ್ಥಾನವನ್ನು ಮಾತೃತತ್ವಜ್ಞಾನಕ್ಕೆ ದೊರೆಯುವಂತೆ ಮಾಡಿದವರು ಅದು ವ್ಯಾಸತೀರ್ಥ ಗುರುಸಾರ್ವಭೌಮರು. ಅದು ಮುಂದೆ ತಲತಲಾಂತರಕ್ಕೂ ಉಳಿಯುವಂತೆ ಮಾಡಿದರು. ಇಂತಹ ಸತ್ಕೀರ್ತಿ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಸಲ್ಲತ್ತೆ ಅಂತ ಕೆಲವೊಂದು ವೈಶಿಷ್ಟ್ಯಗಳನ್ನು ನಿರೂಪಣೆ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ಒಳಗಡೆ ಪ್ರವೇಶ ಮಾಡಬೇಕು. ಒಳಗಡೆ ತುಂಬ ಪ್ರವೇಶ ಮಾಡಲಿಕ್ಕಾಗಲ್ಲ, ಸಮಯದ ಮಿತಿ ಇದೆ. ಅದಕ್ಕೋಸ್ಕರವಾಗಿ ನಾವು ಮೊದಲ ಮಂಗಲಾಚರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಮುಂದೆ ನೋಡೋಣ. ಆಗಲೇ ಹೇಳಿದ ಹಾಗೆ ಮೊದಲು ಮಂಗಲಾಚರಣೆ ಅಂತ ಬಂದಾಗ ಬ್ರಹ್ಮಸೂತ್ರ ಭಾಷ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಟೀಕಾ ತತ್ವಪ್ರಕಾಶಿಕ, ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಸರಾಜ ಗುರುಸಾರ್ವಭೌಮರ ಚಂದ್ರಿಕ. ಈ ಮೂರು ಮಂಗಲಾಚರಣೆಗಳು, ಅದರಲ್ಲಿ ಬರುವ ವೈಶಿಷ್ಟ್ಯಗಳು, ಒಂದು ಸಂಬಂಧಗಳು, ಪರಸ್ಪರವಾಗಿರ್ತಕ್ಕಂಥ ಸಂಬಂಧ, ಅದನ್ನು ನಾವು ನೋಡಿದಾಗ ಇನ್ನೂ ಒಂದು ಅದ್ಭುತವಾದ ಲೋಕಕ್ಕೆ ನಾವು ಪ್ರಯಾಣ ಮಾಡಿದಂತೆ ಆಗತ್ತೆ. ಅದನ್ನು ನಾವೀಗ ಮುಂದೆ ನೋಡೋಣ. ಮೊದಲು ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಏನು ರಚನೆ ಮಾಡಿದ್ದಾರೆ ಅದರಲ್ಲಿ ಅವರು ಮಾಡಿರತಕ್ಕಂತಹ ಮಂಗಲಾಚರಣೆ. ನಾರಾಯಣಂ ಗುಣೈಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ. ಇದು ಮಧ್ವಾಚಾರ್ಯರು ನಾರಾಯಣನಿಗೆ ನಮಸ್ಕಾರ ಮಾಡೋದರ ಮೂಲಕವಾಗಿ ಈ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಗುಣೈ ಸರ್ವೈ ಉದೀರ್ಣಂ ನಾರಾಯಣಂ ದೋಷವರ್ಜಿತಂ ನಾರಾಯಣಂ ಜ್ಞೇಯಂ ನಾರಾಯಣಂ ಗಮ್ಯಂ ನಾರಾಯಣಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣನ ನಮಸ್ಕರಿಸಿ, ಗುರುಗಳನ್ನು ನಮಸ್ಕರಿಸಿ ಬ್ರಹ್ಮಸೂತ್ರಗಳ ಅರ್ಥವನ್ನು ಹೇಳುತ್ತೇನೆ ಅಂತ ಅವರ ಪ್ರತಿಜ್ಞೆ. ಆ ನಾರಾಯಣ ಎಂಥವನು ಅಂತ ಬಂದಾಗ ಗುಣೈ ಸರ್ವೈ ಉದೀರ್ಣಂ ಅಂತ ಒಂದು ವಿಶೇಷಣ. ಅದರ ಅರ್ಥ ಸರ್ವಗುಣಗಳಿಂದ ತುಂಬಿಕೊಂಡಿದ್ದಾನೆ, ಸರ್ವಗುಣ ಪರಿಪೂರ್ಣ. ಎರಡನೇ ವಿಶೇಷಣ ದೋಷವರ್ಜಿತಂ, ಎಲ್ಲ ವಿಧವಾಗಿರ್ತಕ್ಕಂಥ ದೋಷಗಳಿಂದ ದೂರನಾಗಿದ್ದಾನೆ, ಸರ್ವದೋಷ ವಿದೂರನಾಗಿದ್ದಾನೆ. ಮೂರನೆಯ ಒಂದು ವಿಶೇಷಣ ಜ್ಞೇಯಂ ಅಂತ. ಜ್ಞೇಯಂ ಅಂತ ಬಂದಾಗ ಎಲ್ಲ ಒಂದು ಸದಾಗಮಗಳಿಂದ ತಿಳಿಯಲು ಯೋಗ್ಯನಾಗಿದ್ದಾನೆ. ಸದಾಗಮಗಳ ಮೂಲಕವಾಗಿ ಅವನ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಗಳನ್ನು ಪಡೀಬಹುದು. ಗಮ್ಯಂ, ಆ ರೀತಿ ಯಾರು ಅವನ ಜ್ಞಾನವನ್ನು ಪಡಿತಾರೋ ಅವರಿಗೆ ಅವನು ಗಮ್ಯ, ಹೊಂದಲು ಯೋಗ್ಯನಾಗಿದ್ದಾನೆ ಅಂತ ಹೇಳಿ ಸಮನ್ವಯಾಧ್ಯಾಯದ ಅರ್ಥ ಸರ್ವಗುಣ ಪರಿಪೂರ್ಣತೆ, ಅದ ಎಲ್ಲ ಒಂದು ಶಬ್ದಗಳನ್ನು ಭಗವತ್ ಪರವಾಗಿ ಸಮನ್ವಯ ಮಾಡಿ ಆ ಶಬ್ದಗಳೆಲ್ಲವೂ ಭಗವಂತನ ಗುಣಗಳನ್ನು ನಮ್ಮ ಮುಂದೆ ಇಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದನ್ನೇ ಆ ಸಮನ್ವಯಾಧ್ಯಾಯದ ಮೊದಲನೇ ಅಧ್ಯಾಯದ ಅರ್ಥವನ್ನೇ ಗುಣೈಹಿ ಸರ್ವೈಹಿ ಉದೀರ್ಣಂ ಅಂತ ಆಚಾರ್ಯರು ಹೇಳಿದರೆ, ಅವಿರೋಧಾಧ್ಯಾಯ ಎರಡನೆಯ ಅಧ್ಯಾಯ, ಆ ಅಧ್ಯಾಯದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ದೋಷಗಳು ದೇವರಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಅದರ ಅರ್ಥವನ್ನು ಮಧ್ವಾಚಾರ್ಯರು ದೋಷವರ್ಜಿತಮ್ಮಂತ
ಹೇಳಿರ್ತಕ್ಕಂಥದ್ದು. ಮೂರನೇ ಅಧ್ಯಾಯದಲ್ಲಿ ಅಂತಹ ಭಗವಂತನನ್ನು ಪಡೆಯೋದು ಹೇಗೆ ಅಂತ ಹೇಳಿ ಸಾಧನೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಜ್ಞೇಯಂ ಶಾಸ್ತ್ರಗಳ ಮೂಲಕವಾಗಿ, ಗುರುಪದೇಶದ ಮೂಲಕವಾಗಿ ಆ ದೇವರನ್ನು ಪರೋಕ್ಷ ಜ್ಞಾನದ ಮೂಲಕವಾಗಿ ತಿಳಿದುಕೊಂಡು ಆಮೇಲೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಆ ರೀತಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಿಗಳಿಗೆ ಗೋಚರನಾಗುವವನು ದೇವರು ಅಂತ ಹೇಳಿ ಆ ಸಾಧನಾಧ್ಯಾಯದ ಅರ್ಥವನ್ನು ಜ್ಞೇಯಂ ಪದದಿಂದ ಹೇಳಿದ್ದಾರೆ. ಮುಂದೆ ಗಮ್ಯಂ, ಅಂತಹ ಜ್ಞೇಯನಾಗಿರ್ತಕ್ಕಂಥ ಭಗವಂತನನ್ನು ಮುಕ್ತಿಯಲ್ಲಿ ಸಾಧಕರಾಗಿರ್ತಕ್ಕಂಥವರು ಹೊಂದುತ್ತಾರೆ ಅಂತ ಹೇಳಿ ಫಲಾಧ್ಯಾಯ, ದೇವರನ್ನು ಪಡೆಯೋದೇ ಒಂದು ದೊಡ್ಡ ಫಲ. ಆ ಫಲಾಧ್ಯಾಯದ ಅರ್ಥವನ್ನು ಗಮ್ಯಂ ಎಂಬತಕ್ಕಂಥ ನಾಲ್ಕನೇ ವಿಷಯದಿಂದ ಹೇಳಿದ್ದಾರೆ. ಹೀಗೆ ಸರ್ವಗುಣ ಪರಿಪೂರ್ಣನಾಗಿ, ಸರ್ವದೋಷ ವಿದೂರನಾಗಿ, ಸಕಲ ಶಾಸ್ತ್ರಗಳ ಮೂಲಕ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ವಿಷಯನಾಗಿ, ಮುಂದೆ ಭಕ್ತರಿಂದ ಗಮ್ಯನಾದ ಹೊಂದಲ್ಪಡುವ ಆ ದೇವರನ್ನೂ ಜೊತೆಗೆ ಗುರುಗಳನ್ನೂ ನಮಸ್ಕರಿಸಿ ನಾನು ಸೂತ್ರಾರ್ಥವನ್ನು ಹೇಳ್ತೇನೆ ಅಂತ. ಇದು ಮಧ್ವಾಚಾರ್ಯರ ಒಂದು ಬ್ರಹ್ಮಸೂತ್ರ ಭಾಷ್ಯದ ಮಂಗಲಾಚರಣೆ. ಇದಕ್ಕೆ ವಿವರಣೆ ಜೈತೀರ್ಥರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ತತ್ವಪ್ರಕಾಶಿಕ ಗ್ರಂಥದ ಮೊದಲನೇ ಮಂಗಲಾಚರಣೆ. ಈ ಮಂಗಲಾಚರಣೆ ಅಂದರೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಮಂಗಲಾಚರಣೆಯ ವಿಸ್ತಾರ, ಅದನ್ನೇ ವಿಶದಪಡಿಸಿರ್ತಕ್ಕಂಥದ್ದು, ವಿಸ್ತಾರಗೊಳಿಸಿರ್ತಕ್ಕಂಥದ್ದು ಅವರ ಮಂಗಲಾಚರಣೆ. ಅದು ಯಾವುದು ಅಂತ ನೋಡೋಣ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಜ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಇಲ್ಲಿ ನಾಲ್ಕು ಅಧ್ಯಾಯಗಳ ಮೂಲಕವಾಗಿ ತಿಳಿಯಲ್ಪಡುವ ಆ ದೇವರನ್ನು ಯಾವ ರೀತಿ ಬ್ರಹ್ಮಸೂತ್ರ ಭಾಷ್ಯಕಾರರು ಮಧ್ವಾಚಾರ್ಯರು ನಮನೆ ಮಾಡಿದ್ರೋ ಅದನ್ನೇ ವಿಸ್ತಾರಗೊಳಿಸ್ತಾ ಇದ್ದಾರೆ. ಗುಣೈಹಿ ಸರ್ವೈಹಿ ಉದೀರ್ಣಂ ಅಂತ ಸಮನ್ವಯಾಧ್ಯಾಯದ ಮೊದಲನೇ ಅಧ್ಯಾಯದ ಅರ್ಥವನ್ನು ಮಧ್ವಾಚಾರ್ಯರು ಹೇಳಿದರೆ ಅದರ ವಿವರಣೆಯನ್ನು ಜೈತೀರ್ಥರು ತತ್ವಪ್ರಕಾಶಗಾದಲ್ಲಿ ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ ಅಂತ ವಿವರಣೆ ಕೊಡ್ತಾರೆ. ಏನಭಿಪ್ರಾಯ? ಭಗವಂತ ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಬಂದಾಗ ಒಂದು ಸ್ವಾರಸ್ಯ. ದೇವರಿಗೆ ಗುಣಗಳಿದೆ ಅಂದರೆ ದೇವರಲ್ಲಿ ಗುಣಗಳಿದೆ, ಅದೂ ಹೌದು. ಜೊತೆಗೆ ದೇವರು ಬೇರೆಯಲ್ಲ, ಗುಣಗಳು ಬೇರೆಯಲ್ಲ. ದೇವರಿಗೆ ದೇಹ ಅಂದರೆ ನಮ್ಮಂತಹ ಪ್ರಾಕೃತವಾದ ಪಾಂಚಭೌತಿಕವಾದ ಶರೀರ ಅವನಿಗಿಲ್ಲ. ಅವನ ಶರೀರ ಜ್ಞಾನಾನಂದಾದಿ ಗುಣಗಳೇ ಅವನ ಶರೀರ, ಜ್ಞಾನಾನಂದಾದಿ ಗುಣಗಳೇ ಅವನ ಶರೀರ. ಹೀಗೆ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಬಂದಾಗ ಲೋಕದ ರೀತಿಯಲ್ಲಿ ಅಲ್ಲ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಂತ ಬಂದಾಗ ದೇಹ ಬೇರೆ ಇರುತ್ತವನಿಗೆ, ಜೀವ ಬೇರೆ, ಜೀವನಿಗಿರ್ತಕ್ಕಂಥ ದೇಹ ಬೇರೆ, ಜೀವನದಲ್ಲಿ ನಾವು ಕಾಣುವ ಗುಣಗಳು ಬೇರೆ. ಈಗ ಜೀವ ಬೇರೆ, ಅವನ ಗುಣಗಳು ಬೇರೆ, ದೇಹ ಬೇರೆ. ದೇವರಲ್ಲಿ ಹಾಗಲ್ಲ. ದೇವರು ಬೇರೆಯಲ್ಲ, ಅವನ ದೇಹ ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಒಂದೇ ಅಂತ ನೋಡಿ. ಇದು ಸಿದ್ಧಾಂತ. ಅದನ್ನೇ ಹೇಳ್ತಾರೆ, ಗುಣೈಹಿ ಸರ್ವೈಹಿ ಉದೀರ್ಣ ಮಂದಿರ. ಹಾಗಾದರೆ ಅಭಿಪ್ರಾಯ ಅಂತ ಹೇಳಿದ್ರೆ ಶುದ್ಧ ಆನಂದ ಉರು ಸಂವಿತ್ ದ್ಯುತಿ ಬಲ ಬಹುಲ ಔದಾರ್ಯ ವೀರ್ಯ ಆದಿ ದೇಹಂ ಅಂದರೆ ಅಪರಿಮಿತವಾದ, ಬೇರೆ ಯಾವುದಕ್ಕೂ ಕಡಿಮೆ ಇಲ್ಲದ ಯಾವುದು? ಜ್ಞಾನ ಮತ್ತು ಆನಂದ, ಕಾಂತಿ, ಬಲ, ಬಹಳವಾದ ಔದಾರ್ಯ, ಪರಾಕ್ರಮ ಇತ್ಯಾದಿ ಗುಣಗಳೇ ಯಾರ ದೇಹವಾಗಿದೆಯೋ ಅಂತಹ ಭಗವಂತ ಅಂತ ಹೇಳಿ ಗುಣಪರಿಪೂರ್ಣ ಅಂತ ಬಂದಾಗ ದೇವರು ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ, ಅವನ ದೇಹವು ಬೇರೆಯಲ್ಲ. ಆ ಗುಣಗಳೆಲ್ಲವೂ ಕೂಡ ಶುದ್ಧವಾಗಿದೆ, ಶುದ್ಧವಾಗಿದೆ ಅಂದರೆ ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಇತಿಮಿತಿಗಳಿಲ್ಲ, ಮತ್ತು ಯಾವುದಕ್ಕೂ ಅದು ಕಡಿಮೆ ಇಲ್ಲ ಅಂತ. ಹೀಗೆ ಅದರ ವಿವರಣೆಯನ್ನು ಸಮನ್ವಯಾಧ್ಯಾಯದ ಆ ಒಂದು ವಿವರಣೆಯನ್ನು ಇಲ್ಲಿ
ಮತ್ತಷ್ಟು ವಿಸ್ತಾರಗೊಳಿಸಿದ್ದಾರೆ. ಅದಾದಮೇಲೆ ಎರಡನೇದು, ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾ ಶೇಷ ದೋಷಾತಿ ದೂರಂ ಅಂತ, ದೋಷವರ್ಜಿತಂ ಅಂತ ಹೇಳಿ ಏನು ಹೇಳಿದರೂ ಅದರ ಒಂದು ವಿಸ್ತಾರವನ್ನು ಇಲ್ಲಿ ಟೀಕಾಚಾರ ಮಾಡಿದ್ದಾರೆ ತತ್ವಪ್ರಕಾಶಕದಲ್ಲಿ. ಚಿಂತೆ ಮತ್ತು ಮೂರು ವಿಧವಾದ ತಾಪಗಳು ಅಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವೆಂಬ ತಾಪತ್ರಯಗಳು, ಆಮೇಲೆ ಲೇಪ ಅಂದರೆ ಪುಣ್ಯ ಪಾಪಗಳ ಸಂಬಂಧ, ಜನ್ಮ ಹುಟ್ಟು ಮರಣ ಸಾವು ಇತ್ಯಾದಿ ಸಕಲ ದೋಷಗಳಿಂದ ಅತ್ಯಂತ ದೂರನಾಗಿದ್ದಾನೆ ಯಾರೋ ಅವನೇ ದೇವರು ಅಂತ ಹೇಳಿ ಇದು ಎರಡನೇ ಅಧ್ಯಾಯದ ಸಾರ. ಅವಿರೋಧಾಧ್ಯಾಯ ಅಂತ ಕರೆಯುವ ಎರಡನೇ ಅಧ್ಯಾಯದ ಸಾರ ದೋಷವರ್ಜಿತಮ್ಮಂತ ಮಧ್ವಾಚಾರ್ಯ ಹೇಳಿದ್ರೆ ಆ ದೋಷಗಳು ಯಾವುದು ಅಂತ ಕೆಲವನ್ನ ಹೆಸರಿಸ್ತಾರೆ. ಯಾವ್ದ್ಯಾವುದು? ಚಿಂತಾ ಸಂತಾಪ ಲೇಪ ಉದ್ಭವ ಮೃತಿ ಮುಖರ ಅಶೇಷ ದೋಷಾತಿ ದೂರಂ. ಆಯ್ತಾ, ನಮಗೆಲ್ಲ ಬರ್ತಕ್ಕಂಥ ಚಿಂತೆಗಳು. ತಾಪಗಳು ಅಂತ ಬಂದಾಗ ಆಧ್ಯಾತ್ಮಿಕ ಆಗ್ಬೋದು, ಆದಿಭೌತಿಕ ಆಗ್ಬೋದು, ಆದಿದೈಹಿಕ ಆಗ್ಬೋದು, ಅದನ್ನೇ ತಾಪತ್ರಯ ಅಂತ ಕರೀತಕ್ಕಂಥದ್ದು. ಲೇಪ ಅಂತ ಬಂದಾಗ ನಾವು ಸಂಸಾರದಲ್ಲಿ ಇರೋಷ್ಟು ದಿವಸವೂ ಕೂಡ ನಮ್ಮನ್ನು ಕಾಡೋದು ಯಾವುದು? ಪುಣ್ಯ ಪಾಪಗಳು, ಅಂದರೆ ಪುಣ್ಯ ಪಾಪಗಳ ಲೇಪ, ಆ ಸಂಬಂಧ. ಅದಾದಮೇಲೆ ಇದರ ಕಾರಣದಿಂದಾಗಿ ನಾವು ಹುಟ್ಟುತ್ತಾ ಇರ್ತೇವೆ, ಜನ್ಮ ಮತ್ತು ಸಾಯ್ತಾ ಇರ್ತೇವೆ, ಮರಣ. ಇದೆಲ್ಲವೂ ಜೀವನಾಗಿರ್ತಕ್ಕಂಥವನಿಗೆ ದೋಷಗಳು. ಇಂತಹ ದೋಷಗಳು ಯಾವುದೂ ದೇವರಲ್ಲಿ ಇಲ್ಲ, ಇಂತಹ ದೋಷಗಳು ಯಾವುದೂ ದೇವರಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಅವನು ದೋಷ ಅತಿದೂರಂ, ಈ ದೋಷಗಳೆಲ್ಲ ಅವನಿಗಿಂತ ಬಹಳ ಬಹಳ ದೂರದಲ್ಲಿ ಇದೆ ಅಂತ ಹೇಳಿ ದೋಷವರ್ಜಿತಮ್ಮಂತ ಮಧ್ವಾಚಾರ್ಯರು ಹೇಳಿದ್ದನ್ನೇ ಪುನಃ ವಿವರಣೆ ಕೊಟ್ಟು ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನ ಯೋಗಾತ್ ಗಮ್ಯಂ ಅಂತ ಮುಂದೆ. ಆಯ್ತಾ, ಆ ದೇವರನ್ನು ನಾವು ತಿಳಿದುಕೊಳ್ಳೋದು ಪಡೆಯೋದು ಹೇಗೆ? ಅದು ಮೂರನೇ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ವಿಚಾರ. ಸಕಲ ಸಜ್ಜನರಿಗೆ ವೈರಾಗ್ಯ ಭಕ್ತಿ ಶ್ರವಣ ಮನನ ತಮ್ಮ ತಮ್ಮ ಯೋಗ್ಯತೆಯ ಅನುಸಾರವಾದ ಉಪಾಸನೆ ಇವುಗಳಿಂದ ಯಾವುದು ಹುಟ್ಟುತ್ತೆ? ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ ಆಗತ್ತೆ. ಅಂತಹ ಸಾಕ್ಷಾತ್ಕಾರ ಪಡೆದಾಗ ಆ ದೇವರನ್ನು ಹೊಂದಕ್ಕೆ ಸಾಧ್ಯ. ದೇವರನ್ನು ಹೊಂದಬೇಕಾಗಿದ್ದರೆ ಏನೇನು ಬೇಕು? ಶ್ರವಣ ಮನನ, ಆ ಮೂಲಕವಾಗಿ ಭಕ್ತಿ ವೈರಾಗ್ಯ, ಇದೆಲ್ಲದರ ಮೂಲಕವಾಗಿ ವಿಶೇಷವಾಗಿ ಅವರವರ ಯೋಗ್ಯತೆ ತಕ್ಕ ಹಾಗೆ ಉಪಾಸನೆ. ಈ ಉಪಾಸನೆ ಮಾಡಿದಾಗ ಅದೇ ಒಂದು ಹಂತದಲ್ಲಿ ಪರೋಕ್ಷ ಜ್ಞಾನವಾಯಿತು. ಅದರಿಂದ ಮುಂದೆ ಹುಟ್ಟತಕ್ಕಂಥದ್ದು ಅಪರೋಕ್ಷ ಜ್ಞಾನ, ಅಂದರೆ ಸಾಕ್ಷಾತ್ಕಾರ. ಅಂತಹ ಸಾಕ್ಷಾತ್ಕಾರ ಮಣ್ಣನ್ನು ಪಡೆದಾಗ ಆ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಅಂಥೇಳಿ ಸಾಧನಾಧ್ಯಾಯದಲ್ಲಿ ಬಂದಿರತಕ್ಕಂಥ ವಿಚಾರ. ಜ್ಞೇಯಂ ಅಂತ ಆಚಾರ್ಯರು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರೆ, ಗಮ್ಯಂ ಅಂತ ಹೇಳಿ ನಾಲ್ಕನೇ ಅಧ್ಯಾಯದ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿದ್ರೆ ಅದೆರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ. ವಂದೇ ಮುಕುಂದಾಭಿಧಂ ಅಮಲಂ ಅಲಂ ಬ್ರಹ್ಮ ವೇದಾಂತ ವೇದ್ಯಂ ಅಂತ. ಯಾರವನು ಆ ದೇವರನ್ನ ನಮಸ್ಕರಿಸುತ್ತೇನೆ ಅಂತ ಬಂದಾಗ ಯಾರವನು ಅಂತ ವಿಚಾರ. ನಾರಾಯಣಂ ಗುಣೈಸ್ತರ್ವೈಹಿ ಉದೀರ್ಣಂ ದೋಷಭಟ್ಟಿತಂ ಗೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಮಧ್ವಾಚಾರ್ಯ ಭಾಷೆಯಲ್ಲಿ ನಾರಾಯಣಂ ಅಂತ ಪದ ಹಾಕಿದ್ರು. ಅದನ್ನು ಇಲ್ಲಿ ವಿವರಣೆ ಕೊಡ್ತಾರೆ. ಆ ನಾರಾಯಣ ಅಂದರೆ ಯಾರಪ್ಪ? ಬೇರೆ ಯಾರು ಅಲ್ಲ, ವೇದಾಂತ ವೇದ್ಯಂ ಬ್ರಹ್ಮ. ಸಕಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಯಾರನ್ನು ತಿಳಿಸುತ್ತೋ ಅಂತಹ ವೇದಾಂತಗಳಿಂದ ವೇದ್ಯ, ತಿಳಿಯಲು ಯೋಗ್ಯನಾಗಿರ್ತಕ್ಕಂಥ ಬ್ರಹ್ಮ, ಪರಬ್ರಹ್ಮ, ಅವನೇ ನಾರಾಯಣ. ಆಯ್ತಾ, ಅವನೇ ಇನ್ನೊಂದು ಅರ್ಥದಲ್ಲಿ ಮುಕುಂದಾಭಿಧಂ ಅಮಲಂ ಬ್ರಹ್ಮ. ಮುಕುಂದಾಭಿಧಂ ಅಮಲಂ ಬ್ರಹ್ಮ, ಮೋಕ್ಷವನ್ನು ಕರುಣಿಸ್ತಕ್ಕಂತಹ ನಿರ್ದುಷ್ಟನಾದ ಬ್ರಹ್ಮ, ಮೋಕ್ಷವನ್ನು ಕರುಣಿಸ್ತಕ್ಕಂತಹ ನಿರ್ದುಷ್ಟನಾದ ಬ್ರಹ್ಮ, ಅಂತಹ ಭಗವಂತನನ್ನು ಅಲಂ ಬಂದೇ, ಚೆನ್ನಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ತತ್ವಪ್ರಕಾಶದಲ್ಲಿ ಟೀಕಾಚಾರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೀಗೆ ನಾರಾಯಣಂ ಅಂತ ಬಂದಾಗ ಆ ನಾರಾಯಣನ ಬಗ್ಗೆ ಸ್ವಲ್ಪ ವಿವರಣೆಯನ್ನು ವೇದಾಂತ ವೇದ್ಯಂ ಬ್ರಹ್ಮ ಮುಕುಂದಾಭಿಧಂ ಅಮಲಂ ಬ್ರಹ್ಮ ಅಂತ ಇಷ್ಟು ವಿವರಣೆಯನ್ನು ಇಲ್ಲಿ ಟೀಕಾಚಾರ್ಯರು ಕೊಟ್ಟರು. ಇಷ್ಟಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ನೋಡಬೇಕಾಗಿರ್ತಕ್ಕಂಥದ್ದು
ತಾತ್ಪರ್ಯ ಚಂದ್ರಿಕಾದಲ್ಲಿ ಏನು ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅಂತ. ತಾತ್ಪರ್ಯ ಚಂದ್ರಿಕಾದ ಮಂಗಲಾಚರಣೆಯನ್ನು ಕೂಡ ಸಂಕ್ಷಿಪ್ತವಾಗಿ ನೋಡೋಣ. ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ. ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿ ದಾಯಿನೇ ಶೇಷಶಾಯಿನೇ. ಅಸ್ಪೃಷ್ಟ ದೋಷ ಗಂಧಾಯ, ಯಾವುದೇ ವಿಧವಾಗಿರ್ತಕ್ಕಂಥ ದೋಷ ಲೇಷವೂ ಇಲ್ಲ, ಗಂಧ ಅಂದರೆ ಲೇಷ, ದೋಷದ ಲೇಷವೂ ಇಲ್ಲ, ಲವಲೇಷವೂ ಇಲ್ಲ, ದೋಷದ ಲವಲೇಷವೂ ಅವನಲ್ಲಿಲ್ಲ, ಹೀಗೆ ದೋಷವರ್ಜಿತನಾಗಿದ್ದಾನೆ ಅನ್ನೋದನ್ನು ಸೂಚನೆ ಮಾಡಿದರು ಎರಡನೇ ಅಧ್ಯಾಯದ ಅರ್ಥ. ಮೊದಲನೇ ಅಧ್ಯಾಯದ ಅರ್ಥ ಕಲ್ಯಾಣ ಗುಣಸಿಂಧವೇ, ಕಲ್ಯಾಣ ಮಂಗಳಕರವಾಗಿರ್ತಕ್ಕಂತಹ ಜ್ಞಾನಾನಂದಾದಿ ಸದ್ಗುಣಗಳು, ಆ ಗುಣಗಳಿಂದ ಸಿಂಧು ಸಮುದ್ರದಂತೆ ಇದ್ದಾನೆ. ದೇವರಲ್ಲಿ ಗುಣಗಳು ಎಷ್ಟಿದೆ ಅಂದರೆ ಸಮುದ್ರದಲ್ಲಿ ನೀರಿನ ಹನಿಗಳನ್ನು ಲೆಕ್ಕಿಸಲಿಕ್ಕೆ ಹೇಗೆ ಸಾಧ್ಯವಿಲ್ಲ, ಹಾಗೆ ದೇವರ ಗುಣಗಳನ್ನು ಕೂಡ ಲೆಕ್ಕಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸೂಚನೆ ಮಾಡ್ತಾ ಕಲ್ಯಾಣ ಗುಣಸಿಂಧವೇ, ಮಂಗಳಕರವಾಗಿರ್ತಕ್ಕಂಥ ಗುಣಗಳ ಮೂಲಕವಾಗಿ ಸಮುದ್ರದಂತೆ ಇದ್ದಾನೆ. ಅಂತಹ ದೇವರಿಗೆ ಭಕ್ತ ಮುಕ್ತಿದಾಯಿನೇ ಅಂತ, ಭಕ್ತರಿಗೆ ಮುಕ್ತಿಯನ್ನು ಕೊಡುವ, ಭಕ್ತರಿಗೆ ಮುಕ್ತಿಯನ್ನು ಕೊಡುವ, ಶೇಷನ ಮೇಲೆ ಮಲಗಿರ್ತಕ್ಕಂತಹ ಶೇಷಶಾಲಿಯಾಗಿರ್ತಕ್ಕಂಥ ನಾರಾಯಣ ಅವನಿಗೆ ನಮಸ್ಕಾರ, ಅವನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣ ಗುಣ ಸಿಂಧವೇ ಅನ್ನೋದರ ಮೂಲಕವಾಗಿ ಮೊದಲನೇ ಅಧ್ಯಾಯದ ಅರ್ಥವನ್ನು, ಅಸ್ಪೃಷ್ಟ ದೋಷ ಗಂಧಾಯ ಎನ್ನೋದರ ಮೂಲಕವಾಗಿ ಎರಡನೇ ಅಧ್ಯಾಯದ ಅರ್ಥವನ್ನು, ಭಕ್ತ ಮುಕ್ತಿದಾಯಿನೇ ಅಂತ ಹೇಳೋದರ ಮೂಲಕವಾಗಿ ಮೂರು ಮತ್ತು ನಾಲ್ಕನೇ ಅಧ್ಯಾಯದ ಅರ್ಥವನ್ನು. ಭಕ್ತರಾದವರು ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬೇಕು, ಅವರಿಗೆ ದೇವರು ಮೋಕ್ಷವನ್ನು ಕೊಡ್ತಾನೆ ಅಂದರೆ ಅದೇ ಫಲಾಧ್ಯಾಯದ ಅರ್ಥ. ಅದನ್ನು ಜ್ಞೇಯಂ ಗಮ್ಯಂ ಅಂತ ಮಧ್ವಾಚಾರ್ಯ ಹೇಳಿದರೆ, ಆಯಿತಾ, ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗ ಗಮ್ಯಂ ಅಂತ ಹೇಳಿ ಜೈತೀರ್ಥರು ತತ್ವಪ್ರಕಾಶಕಾದಲ್ಲಿ ಹೇಳಿದರೆ, ಅದನ್ನು ವ್ಯಾಸತೀರ್ಥ ಗುರುಸಾರ್ವಭೌಮರು ಭಕ್ತ ಮುಕ್ತಿದಾಯಿನೇ ಅಂತಕ್ಕಂಥ ಪದದಿಂದ ಹೇಳ್ತಾರೆ. ಅಂಥವ್ನು ಯಾರು? ನಾರಾಯಣ. ಇಲ್ಲಿ ಶೇಷಶಾಯಿನೇ ಅಂತ ವಿಶೇಷವಾಗಿ ಹೇಳ್ತಾರೆ, ಶೇಷನ ಮೇಲೆ ಮಲಗಿದವನು ನಾರಾಯಣ, ಶೇಷನ ಮೇಲೆ ಮಲಗಿರೋದು ನಾರಾಯಣ ಅಂತ ಬಂದಾಗ ನಾರ ಅಂದರೆ ನೀರು, ಆ ನೀರಿನಲ್ಲಿ ಮಲಗಿರ್ತಕ್ಕಂಥವನು ಅವನೇ ಶೇಷಶಾಯಿ ಅಲ್ವಾ. ನೀರಿನ ಮೇಲೆ ಶೇಷನ ಮೇಲೆ ಪೌಡಿಸಿರ್ತಕ್ಕಂಥ ಭಗವಂತ ಶೇಷಶಾಯಿ. ಶೇಷಶಾಯಿ ಅಂತ ಹೇಳಿದ್ರೆ ನಾರಾಯಣ, ಬೇರೆ ಯಾರು ಕೂಡ ಅದರಲ್ಲಿ ಪ್ರಸಿದ್ಧಿ ಬರೋ ವಿಚಾರವೇ ಇಲ್ಲ. ಇಂತಹ ಶೇಷಶಾಯಿಯಾದ ನಾರಾಯಣ ಅಂತ ಬಹಳ ವಿಶೇಷವಾಗಿ ಅವರು ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶೇಷಶಾಯಿಯಾಗಿರ್ತಕ್ಕಂತಹ ಭಗವಂತನ ಕಂಡು ಚಂದ್ರಿಕಾವನ್ನು ರಚನೆ ಮಾಡಿದರು ಅಂತ ಪ್ರಸಿದ್ಧಿ ಇರೋದು. ಇವತ್ತು ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಚಂದ್ರಿಕಾ ಮಂಟಪ ಅಂತಲೇ ಒಂದು ಮಂಟಪವನ್ನು ನೋಡ್ತೇವೆ. ಅಲ್ಲಿ ಎದುರುಗಡೆ ಪ್ರಾಣದೇವರು ಒಂದು ಪ್ರತಿಷ್ಠಿತನಾಗಿದ್ದಾನೆ. ಪ್ರಾಣದೇವರ ಎದುರು ರಂಗನಾಥನ ಸನ್ನಿಧಾನದಲ್ಲಿ ತಾತ್ಪರ್ಯ ಚಂದ್ರಿಕಾವನ್ನು ವ್ಯಾಸತೀರ್ಥರು ರಚನೆ ಮಾಡಿದಿರುವಂಥ ಐತಿಹ್ಯ. ಅದಕ್ಕೋಸ್ಕರವಾಗಿ ಆ ಶೇಷಶಾಯಿಯಾಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂತ ಆ ಮೂಲಕ ಹೇಳ್ತಾ ಇದ್ದಾರೆ. ಹೇಳಿ ಮುಂದೆ ನಾವು ನೋಡೋದು ತಾತ್ಪರ್ಯ ಚಂದ್ರಿಕಾದ ವಿಶೇಷತೆ ನೋಡ್ತಕ್ಕಂಥದ್ದು ವ್ಯಾಖ್ಯಾನ. ಯಾವುದಕ್ಕೆ? ಹಿಂದೆನೆ ಹೇಳಿದ ಹಾಗೆ ಅದು ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ. ತತ್ವಪ್ರಕಾಶಕ ಶುದ್ಧಾನಂದೋರು ಸಂವಿದ್ಯುತಿ ಬಲಭವಲೋದಾರ್ಯ ವೀರ್ಯಾದಿ ದೇಹಂ ಅಂತ ಏನು ಬಂದಿತ್ತು ಅದಕ್ಕೆ ವ್ಯಾಖ್ಯಾನವನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಅಲ್ಲಿ ಶುದ್ಧ ಅಂತ ಒಂದು ಪದ ಇದೆ. ಶುದ್ಧ ಅಂದರೆ ಸಾಮಾನ್ಯವಾಗಿ ನಮಗೇನು ಅರ್ಥ ಆಗತ್ತೆ, ಯಾವುದೇ ವಿಧವಾಗಿರ್ತಕ್ಕಂಥ ದೋಷಗಳು ಇಲ್ಲ ಅಂತ ಅರ್ಥ ಆಗತ್ತೆ. ಶುದ್ಧ ಆನಂದ ಅಂದರೆ ದೋಷಗಳಿಲ್ಲದ ಆನಂದ ಅಂತ ಅರ್ಥ ಆಗತ್ತೆ. ಶುದ್ಧ ಆನಂದ ಅಂದರೆ ದೋಷಗಳಿಲ್ಲದ ಆನಂದ ಅಂತ. ಬೇಕಾ ಪದ? ಈಗ ಮುಂದೆ ದೋಷವರ್ಜಿತಂ ಅಂತ ಹೇಳಿಬಿಟ್ಟಿದ್ದಾರೆ. ಯಾರು? ಮಧ್ವಾಚಾರ್ಯರು ಹೇಳಿರೋದು ದೋಷವರ್ಜಿತಂ ಅಂತೇಳಿ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರ ಶೇಷ ದೋಷಾದಿ ದೂರಂ ಅಂತ ಹೇಳಿ ಎಲ್ಲ ವಿಧವಾದ ದೋಷಗಳಿಂದ ಅತಿ ದೂರ ಅಂತ ಹೇಳಿದ್ದಾರೆ. ಅಂದಮೇಲೆ ಯಾವುದೇ ದೋಷವಿಲ್ಲ ಅಂದಮೇಲೆ ಆನಂದದ ದೋಷ, ಜ್ಞಾನದ ದೋಷ, ಯಾವ ದೋಷವೂ ಅವನಲ್ಲಿ ಇರೋದಿಲ್ಲ, ಇರೋದಿಲ್ಲ, ಎಲ್ಲವೂ ಶುದ್ಧವಾದ ಆನಂದವೇ ಆಗಿರುತ್ತೆ. ಪ್ರತ್ಯೇಕ ಯಾಕೆ ಹೇಳಬೇಕು? ಯಾವಾಗ ಮುಂದೆ ದೋಷಾತಿ ದೂರಂ ಅಂತಕ್ಕಂಥ ಪದದಿಂದಲೇ ಎಲ್ಲ ದೋಷಗಳು ದೇವರಲ್ಲಿ ಇಲ್ಲ ಅಂದಮೇಲೆ
ಆನಂದ ದೋಷವಾಗಲಿ ಜ್ಞಾನದ ದೋಷವಾಗಲಿ ಯಾವುದೇ ಗುಣಕ್ಕೆ ಸಂಬಂಧಪಟ್ಟ ದೋಷವಾಗಲಿ ದೇವರಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ಪ್ರತ್ಯೇಕ ಯಾಕೆ ಹೇಳಬೇಕು? ಪದ ಯಾವುದು ಶುದ್ಧ ಎಂತಕ್ಕಂಥ ಪದ ಬೇಕಾ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಶುದ್ಧ ಅಂದರೆ ಏನು ನೋಡಿ, ಶುದ್ಧತ್ವಂ ನಾಮ ಇಲ್ಲಿ ಹೇಳ್ತಕ್ಕಂಥದ್ದು ಆನಂದಾದೇಹ ಶುದ್ಧತ್ವಂ ನಾಮ ಸಾಂತತ್ವ ಸಾತಿಶಯತ್ವಾದಿ ರಾಹಿತ್ಯಂ ಅಂತ ತಮ್ಮ ಚಂದ್ರಿಕಾದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆನಂದಾದೇಹೆ ಅಲ್ಲಿ ಮುಂದೆ ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಶುದ್ಧ ಆನಂದ ಆನಂದೋ ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೋದಾಜ್ಯ ವೀರ್ಯಾದಿ ದೇಹಂ ಆನಂದ ದ್ಯುತಿ ಎಲ್ಲವೂ ಕೂಡ ಶುದ್ಧ ಅಂತ, ಎಲ್ಲವೂ ಶುದ್ಧ ಅಂತ, ದೇವರ ಗುಣಗಳೆಲ್ಲವೂ ಶುದ್ಧ ಅಂತ. ಏನು ಅಭಿಪ್ರಾಯ? ದೇವರ ಗುಣಗಳು ಶುದ್ಧ ಅಂದರೆ ದೋಷವಿಲ್ಲ ಅಂತಾನೆ. ಯಾವ ದೋಷವಿಲ್ಲ? ದೋಷಗಳು ಏನಪ್ಪ? ಆನಂದಕ್ಕೆ ದೋಷವೇನು? ಹಾಗೇನೆ ಅದೇ ರೀತಿಯಾಗಿ ಮುಳಿದ ಯಾವ್ದ್ಯಾವ್ದು ಬರುತ್ತದಕ್ಕೆಲ್ಲ ದೋಷವೇನು ಅಂತ. ಗುಣಗಳಿಗೆ ದೋಷ ಅಂದರೆ ಏನು? ಆನಂದಕ್ಕೆ ಸಂಬಂಧಪಟ್ಟ ಚಿಂತೆ ಮಾಡಿದಾಗ ದೋಷ ಅಂದರೆ ಒಂದು ಇತಿಮಿತಿ ಹೇಳಿದ್ರೆ ಅದು ದೋಷ. ಸಾಂತತ್ವ ಒಂದು ಅಂತ ಇದೆ ಅಂತ ಹೇಳಿದ್ರೆ ಅದೊಂದು ದೋಷ, ಅಂತಹ ದೋಷವಿಲ್ಲ. ಅದೇ ರೀತಿಯಾಗಿ ಮತ್ತೆ ಸಾತಿಶಯತ್ವಾದಿ ರಾಹಿತ್ಯ ಆಯ್ತಾ. ಇನ್ನು ಏನಂತ ಬಂದಾಗ ಬೇರೆ ಬೇರೆ ಒಂದು ಯಾವುದನ್ನು ತೆಗೆದುಕೊಂಡಾಗ ಆನಂದವನ್ನು ತೆಗೆದುಕೊಂಡಾಗ ಬೇರೆ ಬೇರೆ ಆನಂದವನ್ನು ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತ ಬಂದಾಗ ಆನಂದದ ಎದುರು ಈ ಆನಂದ ಉಪಯೋಗವಿಲ್ವೋ ಏನೋ ಅಂತ ಅನ್ನಿಸ್ಬಾರದು. ದೇವರ ಆನಂದ ಎಲ್ಲ ಆನಂದವನ್ನು ಮೀರಿದ ಆನಂದ, ಎಲ್ಲ ಆನಂದವನ್ನು ಕೂಡ ಮೀರಿದ ಆನಂದ ಅಂತ ಹೇಳೋದಕ್ಕೋಸ್ಕರವಾಗಿ ಕೊನೆಯಿಲ್ಲದ್ದು ಬೇರೆ ಯಾವುದಕ್ಕೂ ಕಡಿಮೆ ಇಲ್ಲದ್ದು, ಯಾವುದಕ್ಕೂ ಕಡಿಮೆ ಇಲ್ಲಪ್ಪ, ಎಲ್ಲವನ್ನೂ ಮೀರಿ ನಿಂತಿದೆ ಅಂತ ಹೇಳ್ತಕ್ಕಂಥದ್ದು. ಆಯಿತು, ಏನೇ ಆದರೂ ನಮಗೆ ಅಂತಕ್ಕಂಥದ್ದು ದೋಷವಿಲ್ಲ ಅಂತ ತಾನೇ ಮುಖ್ಯ. ಸಾಮಾನ್ಯವಾಗಿ ಆನಂದದಲ್ಲಿ ದೋಷ ಅಂದರೆ ಇತಿಮಿತಿ ಅಥವಾ ಬೇರೆ ಯಾವುದಕ್ಕಾದರೂ ಕಡಿಮೆ ಆಗೋದು, ಅಂಥ ದೋಷವಿಲ್ಲ. ಜ್ಞಾನಕ್ಕೆ ಅಲ್ಲೂ ಅಷ್ಟೇ, ಅಲ್ಲೂ ಒಂದು ಇತಿಮಿತಿ. ಎಲ್ಲರ ಆನಂದ ಎಲ್ಲರ ಜ್ಞಾನವನ್ನು ತೆಗೆದುಕೊಂಡಾಗ ಇಂಥವರ ಆನಂದ ಇಷ್ಟು, ಇಂಥವರ ಜ್ಞಾನ ಇಷ್ಟು, ನಾವು ಹೇಳ್ಬಿಡ್ತೇವೆ. ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತೇವೆ, ಇವನು ಅವನ ಜ್ಞಾನವಾ ಇಷ್ಟೇಪ್ಪ, ಅವನ ಆನಂದನ ಇಷ್ಟೇ ಅಂತ. ನಮ್ಮಲ್ಲಂತೂ ಆನಂದಾರ್ಥ ಮೀಮಾಂಸನೇ ಇದೆ. ಬ್ರಹ್ಮ ಅದು ತೈತ್ತಿರಿಯೋಪನಿಷತ್ನಲ್ಲಿ ವಿಶೇಷವಾಗಿ ಆನಂದಾರ್ಥ ಮೀಮಾಂಸವನ್ನೆಲ್ಲ ಹೇಳ್ತಾರೆ. ಹಾಗೆ ನೋಡಿದಾಗ ಎಲ್ರಿಗೂ ಆನಂದ ಇಷ್ಟಿಷ್ಟು ಅಂತ ಲೆಕ್ಕಾಚಾರ ಇದೆ. ದೇವರ ಆನಂದವನ್ನು ಎಷ್ಟು ಅಂತ ಹೇಳೋದು? ಅದಕ್ಕೆ ಹೇಳಿದ್ರು, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾತಃ ಆನಂದಂ ಬ್ರಹ್ಮಣೋ ವಿದ್ವಾನ್. ತೈತ್ತಿರಿಯೋಪನಿಷತ್ನಲ್ಲಿ ಹೇಳ್ತಾರೆ, ಬೇರೆಯವರ ಆನಂದಕ್ಕೆ ಒಂದು ಇತಿಮಿತಿ ಇದೆ ಆಯ್ತಾ. ಮನುಷ್ಯ ಗಂಧರ್ವರ ಆನಂದಕ್ಕಿಂತ ಅವರ ಮೇಲಿನವರ ಆನಂದ ದೇವಗಂಧರ್ವನಂತ ಇಷ್ಟುಪಟ್ಟು ಜಾಸ್ತಿ, ದೇವಗಂಧರ್ವನಂತ ಅವರ ಮೇಲಿನವರ ಆನಂದ ಇಷ್ಟುಪಟ್ಟು ಜಾಸ್ತಿ, ನೂರಾರು ಪಟ್ಟು ಜಾಸ್ತಿ, ನೂರಾರು ಪಟ್ಟು ಜಾಸ್ತಿ ಅಂತ ಹೇಳಿಕೊಂಡು ಬಂದು ಆಯ್ತಾ ಬ್ರಹ್ಮದೇವರ ಆನಂದಕ್ಕೆ ಹೇಳಿದ ಮೇಲಿಂದ ಮುಂದೆ ಅದಕ್ಕಿಂತ ನೂರಾರು ಪಟ್ಟು ಮಿಗಿಲಾದ್ದು ಲಕ್ಷ್ಮೀದೇವಿ ಆನಂದ. ದೇವರ ಆನಂದ ಎಷ್ಟು ಅಂದರೆ, ದೇವರ ಆನಂದಕ್ಕೆ ನಾವು ಇತಿಮಿತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾತಃ, ಯಾವ ಆನಂದವನ್ನು ನಿರೂಪಣೆ ಮಾಡೋ ಸಮಯದಲ್ಲಿ ಮಾತು ಮೂಕವಾಗತ್ತೋ ಮನಸ್ಸು ಹತ್ತಿರವೇ ಹೋಗೋದಿಲ್ಲವೋ ಅಂತಹ ಆನಂದ ಅಂತ ದೇವರ ಆನಂದವನ್ನು ಕರೆದು. ಇದೇ ಸಾಂತತ್ವ ಇಲ್ಲ, ದೇವರ ಆನಂದಕ್ಕೆ ಸಾಂತತ್ವ ಇಲ್ಲ ಆಯ್ತಾ. ದೇವರಾನಂದಕ್ಕೆ ಇತಿಮಿತಿ ಒಂದು ಕೊನೆ, ದಿ ಎಂಡ್ ಅಂತ ಇಲ್ಲವೇ ಇಲ್ಲ. ಅದಕ್ಕೇ ವಿಶೇಷವಾಗಿ ಹೇಳೋದು ಆನಂದ ಸಾಗರ ಅಂತ, ದೇವರನ್ನು ಹೇಳೋ ಸಂದರ್ಭದಲ್ಲಿ ಆನಂದ ಸಾಗರ, ಆನಂದ ಸಾಗರ. ಜೊತೆಗೆ ಏನಪ್ಪ ಅಂತ ಬಂದಾಗ ಇನ್ನೊಂದು ಏನು, ಬೇರೆ ಬೇರೆ ಆನಂದವನ್ನು ಹೇಳಿದಾಗ ನಾವು ನೋಡ್ತಕ್ಕಂಥದ್ದು ಆನಂದಕ್ಕಿಂತ ಇದು ಕಡಿಮೆ ಏನೋ, ಲೋಕದಲ್ಲಿ ಬೇರೆ ಬೇರೆ ಆನಂದ ಪಡಿತೇವೆ, ಆನಂದಕ್ಕಿಂತ ಕಡಿಮೆ ಏನೋ ಅಂತಲೂ ಕೆಲಸಕ್ಕೆ ಅನ್ನಿಸ್ಬೋದು. ಇಲ್ಲಪ್ಪ, ಆನಂದಕ್ಕಿಂತ ಕಡಿಮೆ ಇಲ್ಲ ಆಯ್ತಾ, ಈ ಆನಂದಕ್ಕೆ ಇತಿಮಿತಿ ಇಲ್ಲ, ಇತಿಮಿತಿ ಇಲ್ಲ. ಅದೇ ಶುದ್ಧ ಶಬ್ದದ ಅರ್ಥ, ಶುದ್ಧ ಶಬ್ದದ ಅರ್ಥ. ಆದರೆ ಮೇಲ್ನೋಟಕ್ಕೆ ಅನ್ಸೋದು ನಮಗೆ ಇದು ಹೇಳಬೇಕಾ? ಅದೇ ರೀತಿ ಹಿಂದೆ ಹೇಳಿದ ಹಾಗೆ ದೋಷವಿಲ್ಲ ಅಂತ ಹೇಳಿದಾಗ
ಆನಂದಕ್ಕೆ ಸಂಬಂಧಪಟ್ಟಂತೆ, ಗುಣಗಳಿಗೆ ಸಂಬಂಧಪಟ್ಟಂತೆ ದೋಷವಿಲ್ಲ ಅಂತಲೇ ಅರ್ಥ ಆಗತ್ತೆ. ಪ್ರತ್ಯೇಕ ಹೇಳಬೇಕಾಗಿದೆಯಾ ಅಂತ ಇಷ್ಟೇ. ಏನಂದರೆ ನಾವು ಇಲ್ಲಿ ಎರಡು ಪದಗಳು, ದೋಷವಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಭಿಪ್ರಾಯ ಯಾವ್ಯಾವ ದೋಷಗಳಿಲ್ಲ ಅನ್ನೋದನ್ನು ವಿವರಣೆ ಕೊಟ್ಟರು. ಚಿಂತ ಸಂತಾಪ ಲೇಪೋದ್ಭವ ಮೃತಿಮುಖರ ಶೇಷ ದೋಷಾತಿ ದೂರಂ ಅಂತ ಹೇಳಿದರು. ಆಯಿತಾ, ಅದು ಯಾವುದೇ ದೋಷವೂ ಇಲ್ಲ ಅಂತ, ಜನರಲ್ಲಾಗಿ ದೇವರಲ್ಲಿ ದೋಷವಿಲ್ಲ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆಯಿತಾ, ಮತ್ತೆ ಪ್ರತ್ಯೇಕವಾಗಿ ಗುಣಗಳಿಗೆ ಸಂಬಂಧಪಟ್ಟಂತೆಯೂ ದೋಷವಿಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಹೊರಟಿರ್ತಕ್ಕಂಥದ್ದು ಶುದ್ಧ ಪದ. ಭಗವಂತನ ಆನಂದವು ದೋಷವಿಲ್ಲದ್ದು, ಭಗವಂತನ ಯಾವುದೇ ಗುಣವು ದೋಷವಿಲ್ಲದ್ದು. ಅಷ್ಟೇ ಅಲ್ಲ, ಬೇರೆ ಒಂದು ಆನಂದಕ್ಕೆ ನಾವು ಚಿಂತನೆ ಮಾಡಿದಾಗ ಆಯ್ತಾ ಅದನ್ನು ಮೀರಿರ್ತಕ್ಕಂಥದ್ದು ಅಂತ ಇದನ್ನು ಹೇಳೋದಕ್ಕೋಸ್ಕರವಾಗಿ ಶುದ್ಧ ಪದವನ್ನು ಹೇಳಿರ್ತಕ್ಕಂಥದ್ದು. ನೋಡಿ, ಬೇರೆಯವರಲ್ಲಿರ್ತಕ್ಕಂತಹ ಆನಂದ ತೆಗೆದುಕೊಂಡಾಗ, ಸಂಸಾರದಲ್ಲಿರ್ತಕ್ಕಂಥವ್ರ ಆನಂದವನ್ನು ತೆಗೆದುಕೊಂಡ್ರೆ ಆನಂದ ಜೊತೆಗೆ ದುಃಖನೂ ಇರುತ್ತೆ, ಆನಂದ ಜೊತೆಗೆ ದುಃಖನೂ ಇರುತ್ತೆ. ದೇವರಲ್ಲಿ ಹಾಗಲ್ಲ, ಬರೀ ಆನಂದ. ಅಷ್ಟೇ ಅಲ್ಲ, ಬೇರೆಯವರ ಆನಂದಕ್ಕೆ ಮುಕ್ತಿಯ ಅಲ್ಲಿ ಇರ್ತಕ್ಕಂಥವ್ರ ಆನಂದವನ್ನು ತೆಗೆದುಕೊಂಡಾಗ ಅಲ್ಲಿ ದುಃಖದ ಸಂಪರ್ಕವಿಲ್ಲ, ಆದರೂ ಇತಿಮಿತಿ ಇರುತ್ತೆ. ಎಲ್ಲರ ಆನಂದವೂ ಇಷ್ಟುಪಟ್ಟು ಜಾಸ್ತಿ ಇಷ್ಟುಪಟ್ಟು ಜಾಸ್ತಿ ಅಂತ ಹೇಳೋ ಸಂದರ್ಭದಲ್ಲೂ ಒಂದು ಇತಿಮಿತಿ ಇದೆ. ದೇವರ ಆನಂದಕ್ಕೆ ಇತಿಮಿತಿ ಇಲ್ಲ ಅಂತ ಹೇಳಿ ಆನಂದದ ವಿಚಾರದಲ್ಲಿ, ಗುಣದ ವಿಚಾರದಲ್ಲಿ ದೋಷವಿಲ್ಲ ಅಂತ ಹೇಳೋದಕ್ಕೆ ಶುದ್ಧ. ಯಾವುದೇ ದೋಷಗಳು ದೇವರಲ್ಲಿ ಇಲ್ಲ, ಚಿಂತ ಸಂತಾಪ ಮೊದಲಾದ ಯಾವುದೇ ದೋಷಗಳು ದೇವರಲ್ಲಿ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಪುನಃ ಯಾವ ಪದವನ್ನು ಹೇಳಿದ್ದು, ಅದು ದೋಷವರ್ಜಿತಂ ಅಂತ ಹೇಳ್ತಕ್ಕಂಥದ್ದು. ಸಂಸಾರಿಗಳಿಗೆ ರೋಗ ರುಜಿನಾದಿ ದುಃಖಗಳಿವೆ, ಇಂತಹ ದುಃಖಗಳು ಭಗವಂತನಲ್ಲಿ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ದೋಷವರ್ಜಿತಂ ಚಿಂತಾಸಂತಾಪ ಮೃತಿಮುಖರ ಶೇಷ ದೋಷಾತಿ ದೂರಂ ಅಂತ ಪದ ಹೊರಟಿರ್ತಕ್ಕಂಥದ್ದು. ಹಾಗೆ ಅಂತೇಳಿ ಗುಣಗಳಿದೆ ಅಂತ ಬಂದಾಗ ಗುಣಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷವಿದೆಯಾ ಅಂದರೆ ಗುಣಗಳಿಗೆ ಸಂಬಂಧಪಟ್ಟಂಥ ದೋಷವೂ ಇಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಶುದ್ಧ ಆನಂದೋರು ದ್ಯುತಿ ಬಹುಲೋದಾದ ವೀರ್ಯಾದ್ದೇಹಂ ಅಂದರೆ ದುಃಖ ಮಿಶ್ರಿತವಾದ ಆನಂದವು ದೇವರಿಗಿಲ್ಲ, ಇತಿಮಿತಿಗೆ ಒಳಪಟ್ಟ ಆನಂದವು ದೇವರಿಗಿಲ್ಲ. ಅಷ್ಟೇ ಅಲ್ಲ, ದುಃಖವೂ ಭಗವಂತನಿಗೆ ಇಲ್ಲ, ದುಃಖವೂ ಭಗವಂತನಿಗೆ ಇಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ದೋಷವರ್ಜಿತಂ, ಆನಂದದ ವಿಚಾರದಲ್ಲಿ ದುಃಖವಿಲ್ಲ ಅಂತ ಸೂಚನೆ ಮಾಡಲಿಕ್ಕೆ ವಿಶೇಷವಾಗಿ ಶುದ್ಧ ಪದವನ್ನು ಹೇಳಿದ್ದಾರೆ ಅಂತ. ಹೀಗೆ ನಾವು ಅದರ ವ್ಯತ್ಯಾಸವನ್ನು ತಿಳಿಯಬೇಕು ಅಂತ ನಾನು ಸ್ವಲ್ಪನೇ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪುನಃ ವಿಮರ್ಶೆಗಳು ತುಂಬ ಮಾಡ್ತಾರೆ ವ್ಯಾಖ್ಯಾನಕಾರರಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಮರ್ಶೆ ಮಾಡಿದ್ದಾರೆ. ಹೌದು, ಯಾವತ್ತಷ್ಟೇ ಒಂದು ವಿಮರ್ಶೆಯ ದಾರಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೆ ವ್ಯಾಸ್ತೀರ್ಥರು. ಮುಂದೆ ವಿಮರ್ಶೆಯನ್ನು ನಾವು ಮುಂದುವರಿಸಬಹುದು, ತಪ್ಪೇನಲ್ಲ. ಆದರೆ ನಾವು ವಿಶೇಷವಾಗಿ ಈ ಯಾವುದೇ ವಿಮರ್ಶೆ ಮಾಡಬೇಕಾಗಿದ್ದರೆ ನಾವು ಮರಿಬಾರ್ದು, ಯಾರ್ಯಾರನ್ನು ಮರಿಬಾರ್ದು, ಮಧ್ವಾಚಾರ್ಯನ, ಟೀಕಾಚಾರ್ಯನ ಮತ್ತು ವ್ಯಾಸ್ತೀರ್ಥರ ಅವರ ಒಂದು ವಿಶೇಷವಾಗಿರ್ತಕ್ಕಂತಹ ಮಹತ್ವವನ್ನು ತಲೆಯಲ್ಲಿ ಇಟ್ಟುಕೊಂಡು ವಿಮರ್ಶೆ ಮಾಡಬೇಕು ಅಂತ ವಿಮರ್ಶೆ ತುಂಬ ಮುಂದೆ ಬಂದಿದೆ. ಹೀಗೆ ಶುದ್ಧ ಆನಂದೋರು ದ್ಯುತಿ ಬಹುಲೋದಾರಿ ವೀರ್ಯಾದ ಎಂಬುದಕ್ಕೆ ಶುದ್ಧತ್ವಕ್ಕೆ ಹೀಗೆ ಒಂದು ವಿಶೇಷಣವನ್ನು ಕೊಟ್ಟರು. ಆಮೇಲೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರ ಶೇಷ ದೋಷಾತಿ ದೂರಂ ಅಂತ ಬಂದಾಗ ಅಲ್ಲಿ ಲೇಪ ಅಂತ ಒಂದು ಪದ ಇದೆ. ಚಿಂತ ಅಂದರೆ ಗೊತ್ತಿದೆ ನಮಗೆ ಬರ್ತಕ್ಕಂಥ ಚಿಂತೆಗಳು, ಅದು ದೇವರಿಗಿಲ್ಲ. ಸಂತಾಪ ಅಂದರೆ ತಾಪಗಳು, ಆಧ್ಯಾತ್ಮಿಕ, ಆದಿದೇವಿಕ, ಆದಿಬೌದಿಕ ಅಂತ. ಲೇಪ ಅಂದರೆ ಏನು ಅಂತ, ಲೇಪ ಅಂದರೆ ಸಾಮಾನ್ಯವಾಗಿ ಅರ್ಥ ಸಂಬಂಧ ಅಂತ. ಚಿಂತಾ ಸಂತಾಪಗಳ ಸಂಬಂಧ ದೇವರಿಗಿಲ್ಲ ಅಂತ ಅರ್ಥ ಆಗತ್ತೆ. ಅದು ಹೇಳಬೇಕಾ, ಚಿಂತೆಯಿಲ್ಲ ಆಯ್ತಾ, ಸಂತಾಪವಿಲ್ಲ ಅಂತ ಸಾಕು, ಅದರ ಸಂಬಂಧವಿಲ್ಲ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ವ್ಯಾಸ್ತೀರ್ಥರು ಹೇಳಿದ್ರು, ಲೇಪ ಅಂದರೆ ಪುಣ್ಯ ಪಾಪಗಳ ಸಂಬಂಧ. ಚಿಂತೆ ಸಂತಾಪದ ಜೊತೆಗೆ ಲೇಪ ಅಂದರೆ ಪುಣ್ಯ ಪಾಪಗಳ ಸಂಬಂಧ. ಸಂಸಾರದಲ್ಲಿರೋರಿಗೆ ಯಾವುದೇ ಕರ್ಮವನ್ನು ಮಾಡಿದಾಗ ಒಂದು ಪುಣ್ಯ ಒಂದು ಪಾಪ ಬರುತ್ತೆ, ಒಂದು ಪುಣ್ಯ ಒಂದು ಪಾಪ ಬರುತ್ತೆ. ಪುಣ್ಯವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಸ್ವರ್ಗಾದಿ ಲೋಕಕ್ಕೆ ಹೋಗಬೇಕು, ಪಾಪವನ್ನು ಅನುಭವಿಸೋದಕ್ಕೋಸ್ಕರವಾಗಿ ನರಕಾದಿಗಳಿಗೆ ಹೋಗಬೇಕು.
ಪುನಃ ಅದೆಲ್ಲವನ್ನು ಕಳಕೊಂಡು ಪುನಃ ನಾವು ಭೂಮಿಗೆ ಬಂದಿದ್ರೆ ಪುನಃ ಮತ್ತೊಂದಿಷ್ಟು ಕ್ರಮ ಮಾಡಿ ಪುನಃ ಪುಣ್ಯ ಪಾಪ ಸಂಬಂಧ ಹೊಂದೋದು. ಇದೇ ಲೇಪ. ಈ ಪುಣ್ಯ ಪಾಪಗಳ ಲೇಪದ ಮೂಲಕವಾಗಿ ಹುಟ್ಟು ಸಾವು ಹುಟ್ಟು ಸಾವು, ಜನ್ಮ ಮರಣ ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಪುಣ್ಯ ಪಾಪಗಳ ಲೇಪವನ್ನು ಕಳ್ಕೋಬೇಕು. ದೇವರಿಗೆ ಆ ಪುಣ್ಯ ಪಾಪಗಳ ಲೇಪವೇ ಇಲ್ಲ. ದೇವರು ನಿತ್ಯ ಮುಕ್ತನಾದ ದೇವರು, ಸಂಸಾರಕ್ಕೆ ಎಂದೆಂದೂ ಕಾಲ ಇಟ್ಟಿಲ್ಲ ದೇವರು. ಅಂತಹ ದೇವರಿಗೆ ಪುಣ್ಯ ಪಾಪಗಳ ಸಂಬಂಧವಿಲ್ಲ. ಬೇರೆ ಎಲ್ಲ ಜೀವಿಗಳಿಗೂ ಪುಣ್ಯ ಪಾಪಗಳ ಸಂಬಂಧ ಇದ್ದೇ ಇದೆ ಸಂಸಾರದಲ್ಲಿರೋರಿಗೆ, ದೇವರಿಗೆ ಇಲ್ಲ. ಅದನ್ನು ಸೂಚನೆ ಮಾಡಲಿಕ್ಕೆ ಲೇಪ ಪದವನ್ನು ಹೇಳಿರೋದು. ಲೇಪ ಪದಕ್ಕೆ ಅರ್ಥ ಪುಣ್ಯ ಪಾಪಗಳ ಸಂಬಂಧವಿಲ್ಲ. ಆಮೇಲೆ ಮೂರನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು, ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನ ಯೋಗಾಗಮ್ಯಂ ಅಂತ ಇದೆ. ಮೇಲ್ನೋಟಕ್ಕೆ ಏನರ್ಥ ಆಗುತ್ತೆ, ಶ್ರುತಿ ಅಂದರೆ ಶ್ರವಣ, ಅದರಿಂದ ಹುಟ್ಟಿದ ಮತಿ ಅಂದರೆ ಜ್ಞಾನ, ಆ ಜ್ಞಾನ ದೇವರ ವಿಷಯದಲ್ಲಿ ನಿಯತವಾಗಿದೆ ಅಂದರೆ ಯಾವತ್ತೂ ಇದ್ದೇ ಇರುತ್ತೆ, ಆಯಿತಾ. ಅದೇ ಧ್ಯಾನ ಅಂದರೆ ಆ ಧ್ಯಾನದ ಮೂಲಕವಾಗಿ ಆಯಿತಾ ಪರೋಕ್ಷ ಜ್ಞಾನ, ಆ ಪರೋಕ್ಷ ಜ್ಞಾನದಿಂದ ದೇವರು ಗಮ್ಯ ಅಂತ ಹೀಗೆ ಹೇಳ್ತಕ್ಕಂಥ ಮಾತಿದೆ, ಆಯಿತಾ. ಶ್ರುತಿ ಅಂದರೆ ವೇದ, ವೇದಿಂದ ಬರ್ತಕ್ಕಂಥ ಮತಿ ಅಂದರೆ ಬುದ್ಧಿ, ಅದರಿಂದ ತಿಳಿಯಪಡ್ತಕ್ಕಂಥವನು ದೇವರು, ಹೀಗೆಲ್ಲ ಅರ್ಥ ಮಾಡ್ತಾರೆ. ಆದರೆ ಸುಂದರವಾದ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ, ಶ್ರುತಿಮತಿ ಶ್ರವಣ ಮನನೆ, ಶ್ರುತಿಮತಿ ಶ್ರವಣ ಮನನೆ ಅಂತ. ಇಲ್ಲಿ ವ್ಯಾಸ್ತೀರ್ಥ ಹೇಳ್ತಾರೆ, ಶ್ರುತಿ ಅಂತ ಹೇಳಿದ್ರೆ ಶ್ರವಣ ಮಾಡೋದು, ಮತಿ ಅಂದರೆ ಮನನ ಮಾಡೋದು. ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಮೊದಲನೆಯ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ವಾಕ್ಯ, ವೇದದಲ್ಲಿ ಬರತಕ್ಕಂಥ ಮಾತು. ದೇವರನ್ನು ಮೊದಲು ಶ್ರೋತವ್ಯ, ದೇವರ ಬಗ್ಗೆ ಮೊದಲು ಕೇಳಬೇಕು, ಆಮೇಲೆಯಿಂದ ಮಂತವ್ಯ ಅದನ್ನು ಮನ್ನ ಮಾಡಬೇಕು, ಆಮೇಲೆ ಧ್ಯಾತವ್ಯ ಧ್ಯಾನ ಮಾಡಬೇಕು, ಧ್ಯಾನ ಮಾಡಿ ಅವನನ್ನು ದ್ರಷ್ಟವ್ಯ ನೋಡಬೇಕು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸ್ತವ್ಯ, ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸ್ತವ್ಯ, ಶ್ರವಣ ಮನನ ಧ್ಯಾನ, ಅದರಿಂದಾಗಿ ದ್ರಷ್ಟವ್ಯ ನೋಡಬೇಕು ಅಂತ ಹೀಗಿರೋದು. ಅದರಿಂದಾಗಿ ಅದನ್ನೇ ಇಲ್ಲೂ ಹೇಳ್ತಾ ಇರೋದು. ಶ್ರುತಿಮತಿ ನೇತ ಧ್ಯಾನ ಜ್ಞಾನ ಯೋಗ ಅಂತ ಇಲ್ಲಿ ಬಂದಿರತಕ್ಕಂಥ ಪದಕ್ಕೂ ಕೂಡ ಶ್ರುತಿ ಅಂದರೆ ವೇದದಲ್ಲಿ ಬಂದಿರತಕ್ಕಂಥ ಶ್ರವಣವನ್ನೇ ಇಲ್ಲಿ ಶ್ರುತಿ ಅಂತ ಹೇಳಿದ್ದು, ವೇದದಲ್ಲಿ ಬಂದಿರತಕ್ಕಂಥ ಮನನವನ್ನೇ ಇಲ್ಲಿ ಮತಿ ಅಂತ ಹೇಳಿದ್ದು. ಆ ಶ್ರವಣ ಮನನ ಅದರ ಮೂಲಕವಾಗಿ ಶ್ರುತಿಮತಿ, ಅದರ ಮೂಲಕವಾಗಿ ನಿಯತ ಧ್ಯಾನ. ಶ್ರವಣ ಮನನ ಮಾಡಿದರೆ ಏನು, ಮುಂದೆ ವೇದದಲ್ಲಿ ಬಂದಿರತಕ್ಕಂಥದ್ದು ನಿಧಿಧ್ಯಾಸಿತವ್ಯ ಅಂತ. ಆ ನಿಧಿಧ್ಯಾಸಿತವ್ಯ ಅನ್ನೋದನ್ನು ಇಲ್ಲಿ ಧ್ಯಾನ, ಎಂತಹ ಧ್ಯಾನ, ನಿಯತ ಧ್ಯಾನ ಅಂತ ಕರೀತಾರೆ. ಅಂದರೆ ನಿಯತವಾದ ಒಂದು ಉಪಾಸನೆ ಅಂತ ಹೇಳ್ತಾರೆ. ನೋಡಿ, ಶ್ರವಣಕ್ಕೆ ಮತ್ತು ಮನ್ನಕ್ಕೆ ಸಂಬಂಧಪಟ್ಟಂತೆ ನಿಯತ ಅಂತ ಹೇಳೋದಿಲ್ಲ, ಇಲ್ಲಿ ಮಾತ್ರ ನಿಯತ ಅಂತ ಕರೀತಾರೆ. ನಿಯತ ಅಂದರೆ ಒಂದರ್ಥ ಏನಾಗುತ್ತೆ, ಅವಶ್ಯವಾಗಿ ಯಾವುದನ್ನು ಅನುಷ್ಠಾನ ಮಾಡಲೇಬೇಕೋ ಅದು ನಿಯತ ಅಂತ. ಹಾಗೆ ನೋಡಿದರೆ ಶ್ರವಣವೂ ನಿಯತವೇ, ಶ್ರವಣವೂ ಅವಶ್ಯ ಅನುಷ್ಠೇಯ, ಮನವೂ ಅವಶ್ಯ ಅನುಷ್ಠೇಯ, ಬಿಡೋ ಹಾಗಿಲ್ಲ. ಶ್ರವಣವನ್ನು ಮನವನ್ನು ದೇವರ ಬಗ್ಗೆ ಶ್ರವಣ ಮನವನ್ನು ನಾವು ಬಿಡೋ ಹಾಗಿಲ್ಲ, ಯಾವತ್ತೂ ಮಾಡ್ತಾರೆ. ಶ್ರವಣಾದಿವಿನ ನೈವತಿಷ್ಠೇತ್ ಕಜಿತಪಿ ಅಂತ ಆಚಾರ್ಯ ಹೇಳ್ತಕ್ಕಂಥ ಮಾತು. ದೇವರ ಬಗ್ಗೆ ಶ್ರವಣವನ್ನು ಮಾಡದೆ ಒಂದು ಕ್ಷಣವೂ ಕೂತಿರಬಾರದು ಅಂತಾರೆ. ಅದು ಅವಶ್ಯವಾಗಿ ಅನುಷ್ಠೇಯ, ಅದರಿಂದ ನಿಯತ. ನೀತ್ ಸಂತಕ್ಕೆ ಅದು ಒಂದು ಅರ್ಥ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ನಿಯತ ಅಂತ ಹೇಳಿದ್ರೆ ಏನು ಅಭಿಪ್ರಾಯ, ನಿಯತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅವನದೇ ಆದ ಒಂದು ಉಪಾಸನೆ ಅಂತ ಇದೆ, ಅದು ನಿಯತವಾದ ಉಪಾಸನೆ, ಅದು ನಿಯತವಾಗಿರ್ತಕ್ಕಂಥ ಉಪಾಸನೆ. ನಿಯತ ಅನಿಯತ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡಿರಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅವರವರಿಗೆ ಅವರದೇ ಆಗಿರ್ತಕ್ಕಂತಹ ಒಂದು ಧ್ಯಾನ ಇದೆ, ಉಪಾಸನೆ ಇದೆ, ಅವರವರ ಯೋಗ್ಯತೆಗೆ ಅನುಗುಣವಾದದ್ದು. ಅದು ನಿಯತ ಪದಕ್ಕೆ ಅರ್ಥ, ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಹೇಳ್ತಾರೆ, ನಮ್ಮ ನಮ್ಮ ಬಿಂಬರೂಪ ಯೋಗ್ಯ ಗುರುಗಳ ಮೂಲಕ ಉಪದೇಶ ಪಡೆದುಕೊಂಡು ಆ ಬಿಂಬರೂಪದ ಉಪಾಸನೆಯನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಬಿಂಬರೂಪ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಬಿಂಬರೂಪ, ಅದರಿಂದಾಗಿ ಅದು ನಿಯತ, ಅವರವರಿಗೆ ಸಂಬಂಧಪಟ್ಟದ್ದು. ನನ್ನ ಬಿಂಬರೂಪದ ಉಪಾಸನೆ ನನಗೆ, ಇನ್ನೊಬ್ಬರ ಬಿಂಬರೂಪಾಸನೆ ಅವರಿಗೆ,
ಅವರವರ ಬಿಂಬರೂಪ ಉಪಾಸನೆ ಅವರವರಿಗೆ. ಹೀಗಾಗಿ ಇದು ನಿಯತ, ಅವರವರ ಯೋಗ್ಯತೆಗೆ ಸಂಬಂಧಪಟ್ಟಂತೆ, ಅವರವರ ಜೀವಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರತ್ಯೇಕವಾದ್ದು. ಮತ್ತು ಗುಣಗಳ ಉಪಾಸನೆಯಲ್ಲೂ ಕೂಡ ಆಚಾರ್ಯ ಹೇಳೋ ಸಂದರ್ಭದಲ್ಲಿ ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ, ಎಲ್ಲ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಸತ್ಯಚಿತ್ ಆನಂದ ಆತ್ಮ ಅಂತ ನಾಲ್ಕು ಗುಣಗಳಿಂದ ಉಪಾಸನೆ ಮಾಡಿ ಅಂತ ಹೇಳ್ತಾರೆ. ಕಂಪಲ್ಸರಿ ನಾಲ್ಕು ಅಂತ ಹೇಳ್ತಾರೆ. ಅದು ನಾಲ್ಕು ಆಗಿದ್ದವರಿಗೆ ಆತ್ಮೇತಿ ಉಪಾಸಿತವ್ಯ, ಆತ್ಮ ಯಜಮಾನ ಅಂತ ಉಪಾಸನೆ ಮಾಡಿ ಅಂತ ಹೇಳ್ತಾರೆ. ಮುಂದೆ ದೇವತೆಗಳಿಗೆಲ್ಲ ಜಾಸ್ತಿ ಜಾಸ್ತಿ ಗುಣಗಳ ಉಪಾಸನೆ. ಉಪಾಸ್ಯ ಸರ್ವವೇದ ಇತ್ತು, ಆಯ್ತಾ, ಎಲ್ಲ ವೇದಗಳ ಮೂಲಕವಾಗಿ ವಿಶೇಷವಾದ ಗುಣಗಳ ಉಪಾಸನೆಯನ್ನು ಮಾಡ್ತಕ್ಕಂಥವರು ಬ್ರಹ್ಮದೇವರು ಅಂತ ಕರೀತಾರೆ. ಹೀಗೆ ಉಪಾಸನೆಗೆ ಸಂಬಂಧಪಟ್ಟಂತೆ ಅದು ನಿಯತ, ಅವರವರ ಯೋಗ್ಯತೆಗೆ ತಮ್ಮಂತೆ ಬೇರೆ ಬೇರೆ ಆಗುತ್ತೆ. ಶ್ರವಣ ಮನನ ಹಾಗಲ್ಲ, ಶ್ರವಣ ಮನನ ನಿಯತ ಅಂತ ಹೇಳೋ ಹಾಗಿಲ್ಲ, ಇಷ್ಟೇ ಮಾಡಬೇಕು ಅಂತಲ್ಲ. ನಾವು ಈಗ ವೃಕ್ಷಾಕಿಗಳು ನಾವು ಅಂತಿಟ್ಟುಕೊಳ್ಳೋಣ, ಋಗ್ವೇದ ಅಧ್ಯಯನ ಮಾತ್ರ ಮಾಡಬೇಕು ಅಂತಲ್ಲ, ಋಗ್ವೇದ ಅಧ್ಯಯನ ಮಾಡಲೇಬೇಕು, ಜೊತೆಗೆ ಬೇರೆ ವೇದವನ್ನು ಕೂಡ, ವೇದ ಕೃತ್ನ ಅಧಿಗಂತವ್ಯ, ಬೇರೆ ವೇದವನ್ನು ಓದಲೇಬೇಕು, ಬೇರೆ ವೇದವನ್ನು ಓದಲೇಬೇಕು. ಅದರಿಂದ ವೃಕ್ಷಾಕಿ ಅಂತೇಳಿ ವೃಕ್ಷಾಕಿ ಮಾತ್ರ ಓದ್ತೇನೆ, ಮುಂದದ್ದು ಓದೋ ಹಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಹೀಗಾಗಿ ಶ್ರವಣ ಮನನದಲ್ಲಿ ನಿಯತಿ ಇಲ್ಲ, ಆದರೆ ಯಾವುದಲ್ಲಿ ನಿಯತ ಇದೆ? ಉಪಾಸನೆಯಲ್ಲಿ ನಿಯತಿ ಅಂದರೆ ನಿಯತ ಅಂದರೆ ಯಾವುದು? ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಉಪಾಸನೆ ಬೇರೆ ಬೇರೆ ಇದೆ, ಅದನ್ನು ಇಟ್ಕೋಬೇಕು. ಅದೆಲ್ಲವನ್ನು ಕೂಡ ನಮಗೆ ವ್ಯಾಸತೀರ್ಥ ಗುರುಸಾರ್ವಭೌಮರು ತಿಳಿಸ್ಕೊಡ್ತಾ ಇದ್ದಾರೆ. ಅದಾದಮೇಲಿಂದ ಜ್ಞಾನ ಯೋಗಾತ್ ಅಂತ ಬಂತು. ಯೋಗಾತ್ ಶಬ್ದಕ್ಕೆ ಅರ್ಥ ಕೋಶದ ಪ್ರಕಾರ ಉಪಾಯ, ಯೋಗ ಸನ್ನಹನೋಪಾಯ ಅಂತ ಕೋಶ ಪ್ರಕಾರ ಉಪಾಯ ಎನ್ನುವ ಅರ್ಥದಲ್ಲಿ ಎಂಬ ಅರ್ಥದಲ್ಲಿ ಯೋಗ ಶಬ್ದ ಇದೆ. ಉಪಾಯ ಅರ್ಥವನ್ನು ಇಟ್ಕೋಬೇಕು, ಆಯಿತಾ. ಅಂದರೆ ನಮಗೆ ಶ್ರವಣ ಮನನ ನಿಧಿಧ್ಯಾಸನ ಎನ್ನುವ ಉಪಾಯದ ಮೂಲಕವಾಗಿ ದೇವರನ್ನು ನಾವು ಪಡಿಬೇಕು. ಅಂದರೆ ದೇವರ ಬಗ್ಗೆ ಜ್ಞಾನದ ದಾರಿಯಲ್ಲಿ ಸಾಗಿಯೇ ದೇವರನ್ನು ಪಡೆಯೋದು ಹೊರತು ಕರ್ಮದ ದಾರಿಯಲ್ಲಿ ದೇವರನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಕರ್ಮ ಬೇಕು, ಯಾವುದಕ್ಕೆ? ಜ್ಞಾನವನ್ನು ಪಡೆಯೋದಕ್ಕೆ ಕರ್ಮ ಬೇಕೇ ಹೊರತು ಕೇವಲ ಕರ್ಮದಿಂದಲೇ ದೇವರನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನ ಯೋಗಾತ್, ಶ್ರುತಿಮತಿ ಆಮೇಲೆ ನಿಯತ ಧ್ಯಾನ, ಅದರಿಂದ ಉಂಟಾಗಿರ್ತಕ್ಕಂಥ ಜ್ಞಾನ. ಜ್ಞಾನ ಅಂದರೆ ಇಲ್ಲೂ ಅಷ್ಟೇ, ಪರೋಕ್ಷ ಜ್ಞಾನವಲ್ಲ, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವೇ ಒಂದು ಯೋಗ ಉಪಾಯ, ಅದರಿಂದ ಗಮ್ಯಂ ಹೊಂದಲು ಯೋಗ್ಯನಾಗಿರ್ತಕ್ಕಂಥವನು ಭಗವಂತ ಅನ್ನೋದನ್ನು ನೋಡಿ ವ್ಯಾಸತೀರ್ಥ ಗುರುಸಾರ್ವಭೌಮರು ಈ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋ ಸಮಯದಲ್ಲಿ ಆ ಪದ ಪದಕ್ಕೆಲ್ಲ ಅರ್ಥ ಬರೆಯೋ ರೀತಿಯಲ್ಲಿ ಬರೀತಾರೆ ನಮಗೆ. ಒಂದೊಂದು ಪದಕ್ಕೂ ಶ್ರುತಿಮತಿ ಶ್ರವಣ ಮನನೆ, ಆಯಿತಾ, ಹೀಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಬರೆದು ನಮಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡ್ತಾರೆ. ಅದು ಉಪಾಯ. ಅಂತಹ ಉಪಾಯದ ಮೂಲಕವಾಗಿ ಆ ದೇವರನ್ನು ನಾವು ಪಡಿಬೇಕು. ಯಾವ ದೇವರು ಅಂತ ಬಂದಾಗ ಅಮಲಂ ಅಲಂ ಬ್ರಹ್ಮ ವೇದಾಂತ ವೇದ್ಯಂ ಅಂತ ಹೇಳ್ತಾನೆ. ಅಮಲಂ ಅಲಂ ಬ್ರಹ್ಮ ವೇದಾಂತ ವೇದ್ಯಂ, ಅಮಲಂ ಅಂತ ಬಂದರು, ಆಯಿತಾ. ಅಮಲಂ ಅಂದರೆ ಮಲ ದೋಷವಿಲ್ಲ ಅಂತ. ದೇವರಲ್ಲಿ ದೋಷವಿಲ್ಲ ಅಂತ ಏನು ಹೇಳೋದು? ಈಗಾಗಲೇ ದೋಷವರ್ಜಿತಂ ದೋಷಾತಿ ದೂರಂ ಅಂತೆಲ್ಲ ಹೇಳಾಗಿದೆ. ಅದಕ್ಕೆ ಹೇಳ್ತಾರೆ ವ್ಯಾಸತೀರ್ಥರು, ಅಮಲಂ ಅಂದರೆ ಮುಮುಕ್ಷೂಪಾಸ್ಯಂ, ಮೋಕ್ಷವನ್ನು ಬಯಸುವವರು ಯಾರನ್ನು ಉಪಾಸನೆ ಮಾಡಬೇಕೋ ಅಂತಹ ದೇವರೇ ಅಮಲಂ. ಮೋಕ್ಷವನ್ನು ಬಯಸುವವರು ಯಾವ ದೇವರನ್ನು ಉಪಾಸನೆ ಮಾಡಬೇಕೋ ಅಂತಹ ದೇವರೇ ಅಮಲಂ ಅಂದರು. ಮುಮುಕ್ಷೂಪಾಸ್ಯಂ ಅಂತ ಅಂದರೆ ಎಲ್ಲೊಂದು ರೀತಿಯಲ್ಲಿ ಬೇರೆ ಭಾಷ್ಯಕಾರರು ಹೇಳೋ ಸಂದರ್ಭದಲ್ಲಿ ದೇವರ ಉಪಾಸನೆ ಅಂತ ಬಂದಾಗ ಮಾಯಾವಚ್ಛಿನ್ನ ಅಂತ ಹೀಗೆಲ್ಲ ಕರೀತಾರೆ. ಯಾರನ್ನು ಉಪಾಸನೆ ಮಾಡಬೇಕು? ನಾನು ದೇವರು ಒಂದೇ ಅಂತ ಆದಮೇಲೆ ಯಾವ ದೇವರನ್ನು ಉಪಾಸನೆ ಮಾಡೋದು ಅಂತ. ಅದಕ್ಕೋಸ್ಕರವಾಗಿ ಉಪಾಸನೆಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಕ್ಕಂಥದ್ದು ಮಾಯಾ ಅಂತ ಹೇಳಿ ಮಾಯಾವಾದಿಗಳು ವಿಶಿಷ್ಟ ಬ್ರಹ್ಮ, ಮಾಯಾ ವಿಶಿಷ್ಟನಾಗಿರ್ತಕ್ಕಂಥ ಬ್ರಹ್ಮ ಅವನನ್ನೇ ಮಂದರಾಗಿರ್ತಕ್ಕಂಥವರು ಉಪಾಸನೆ ಮಾಡ್ತಾರೆ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅಂಥ ಬ್ರಹ್ಮ ಅಲ್ಲಪ್ಪ. ಮಾಯಾ ಅಂದರೆ ಅಜ್ಞಾನ ಅವಿದ್ಯ ಅಂತಹ ದೋಷದಿಂದ ಕೂಡಿರ್ತಕ್ಕಂಥ ಬ್ರಹ್ಮ ಅಲ್ಲ, ಅಂತಹ ಬ್ರಹ್ಮ ಅಲ್ಲ. ಯಾಕೆಂದರೆ ಮೋಕ್ಷವನ್ನು ಬಯಸುವವರು ಮಾಯೆಯನ್ನು ಮೀರಿ ಹೋಗಬೇಕು ಅಂತ ಬಯಸುವವರು, ಮಾಯೆಯನ್ನು ಮೀರಿ ಹೋಗಬೇಕು ಅಂತ ಬಯಸುವವರು ಮಾಯಾವಚ್ಛಿನ್ನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯನಾ ಇಲ್ಲ ಅಂತ ಹೇಳಿ ಹೀಗೆ ಅಲ್ಲಿ ಮಾಯಾವಚ್ಛಿನ್ನ ಬ್ರಹ್ಮ ಅಲ್ಲಪ್ಪ
ಅನ್ನೋದನ್ನು ಮುಂದೆ ಹೇಳ್ತಾ ಬರ್ತಾರೆ. ಹೀಗೆ ಅಮಲಂ ಅಲಂ ಬ್ರಹ್ಮ ವೇದಾಂತ ವಿದ್ಯಂ ಅಂತ ಹೇಳಿ ಹೀಗೆ ನಾವು ಬಹಳ ಸಂಕ್ಷಿಪ್ತವಾದ ಒಂದು ಚಿಂತನೆಯನ್ನು ಮಾಡಿದ್ದು. ಮೊದಲೇ ಹೇಳಿದ ಹಾಗೆ ನಾರಾಯಣಂ ಗುಣೈಸ್ತರ್ವೇಹಿ ಉದೈರ್ನಂ ದೋಷಭರ್ಜಿತಂ ಗೇಯಂ ಗಂ ಗಂ ಗುರುಸ್ಥಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯದ ಮಂಗಲಾಚರಣೆ, ಅದಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರ ತತ್ವಪ್ರಕಾಶಕ್ಕೆ ಮಂಗಲಾಚರಣೆ, ಶುದ್ಧಾನಂದೂರ ಸಂಹಿತೆ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ, ಪುನಃ ವ್ಯಾಸತೀರ್ಥ ಗುರು ಸಾರ್ವಭೌಮರ ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗೋಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನಿ ಶಿಷ್ಯಾಯಿನಿ ಅಂತಕ್ಕಂಥ ಮಂಗಲಾಚರಣೆ, ಜೊತೆಗೆ ಅವರು ಶಬ್ದಗಳಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಾಖ್ಯಾನ, ಶಬ್ದದಲ್ಲಿ ಶಬ್ದಗಳ ಮೂಲಕವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಾಖ್ಯಾನ ಏನಿದೆ ಅದನ್ನು ನಾವು ನೋಡಿದ್ವಿ. ಹೀಗೆ ಒಂದು ರೀತಿಯಿಂದ ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ಅಂತ ಒಂದು ರೀತಿ ಆಯಿತಾ, ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ಅಷ್ಟೇ ಅಲ್ಲ ಆಯಿತಾ, ಮುಂದೆ ಬಹಳ ವಿಸ್ತಾರವಾದ ವಿವರಣೆಗಳನ್ನು ನೋಡ್ತೇವೆ. ಪ್ರತಿಯೊಂದು ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮತಾಚಾರ್ಯರು ಯಾವ ರೀತಿ ಅಧಿಕರಣ ರಚನೆ ಮಾಡ್ತಾರೆ, ಪೂರ್ವಪಕ್ಷ ಮಾಡ್ತಾರೆ, ಸಿದ್ಧಾಂತ ಮಾಡ್ತಾರೆ, ಅವರು ಏನು ಯುಕ್ತಿಯನ್ನು ಕೊಡ್ತಾರೆ ಪೂರ್ವಪಕ್ಷಕ್ಕೆ, ಸಿದ್ಧಾಂತಕ್ಕೆ ಏನು ಯುಕ್ತಿ ಕೊಡ್ತಾರೆ, ಅದೆಲ್ಲವನ್ನು ಕೂಡ ನಿರಾಕರಣೆ ಮಾಡಿ ಮಧ್ವಾಚಾರ್ಯರ ಅಧಿಕರಣ ರಚನೆ, ಅಲ್ಲಿ ಬರುವ ಪೂರ್ವಪಕ್ಷ, ಅಲ್ಲಿ ಬರುವ ಸಿದ್ಧಾಂತ ಎಲ್ಲವೂ ಸಯುಕ್ತಿ ಯುಕ್ತಿಯುಕ್ತ ಸಯುಕ್ತಿಕ ಮತ್ತು ಪ್ರಮಾಣ ಪರಿಮಿತ ಅನ್ನೋದನ್ನು ಬಹಳ ಸುಂದರವಾಗಿ ಸಮರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಬೇರೆ ಬೇರೆ ಮತಗಳು ತೆಗೆದುಕೊಂಡಾಗ ಎಲ್ಲೇ ಮಾಯಾವಾದ ಮೂಲದಲ್ಲಿ ಶಂಕರಾಚಾರ್ಯ ಹೇಳಿದ್ರು ಅಷ್ಟಕ್ಕೆ ಬಿಡಲ್ಲ, ಅವರು ವ್ಯಾಖ್ಯಾನಕಾರನಲ್ಲಿ ತಗೋತಾರೆ. ಅವರ ವ್ಯಾಖ್ಯಾನಕಾರರು ಅಂದರೆ ಎಲ್ಲಿವರೆಗೆ, ವ್ಯಾಸತೀರ್ಥರವರೆಗೆ ಬಂದಿರತಕ್ಕಂಥ ಶಂಕರ ಪರಂಪರೆಯ ವ್ಯಾಖ್ಯಾನಕಾರರು, ರಾಮಾನುಜ ಪರಂಪರೆಯ ವ್ಯಾಖ್ಯಾನಕಾರರು, ಬೇರೆ ಬೇರೆ ವ್ಯಾಖ್ಯಾನಕಾರರು ಏನೇನು ತಗೊಂಡಿದ್ದಾರೆ ಅವರ ಎಲ್ಲ ವಿಚಾರಧಾರೆಗಳನ್ನು ತೆಗೆದುಕೊಂಡ್ರು, ಅದು ಕೂಡ ಸರಿಯಲ್ಲ, ಅದು ಕೂಡ ಸರಿಯಲ್ಲ ಅಂತ ಹೀಗೆ ಬೇರೆ ಮತಾಚಾರ್ಯರು ಹೇಳ್ತಕ್ಕಂಥ ಈ ಒಂದು ಸೂತ್ರಾಕ್ಷರಾರ್ಥ ಸರಿಯಲ್ಲ ಮತ್ತು ಸೂತ್ರಗಳಿಗೆ ಸಂಬಂಧಪಟ್ಟಂಥ ಅಧಿಕರಣ ರಚನೆ ಸರಿಯಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಯುಕ್ತಿಯುಕ್ತವಾಗಿ ವಿವರಣೆ ಮಾಡೋದನ್ನು ನಾವು ನೋಡ್ತೇವೆ. ಬಹಳ ಅದ್ಭುತವಾದ ಚಿಂತನೆಗಳು ಖಂಡಿತವಾಗಿಯೂ ಇದೆ, ಆದರೆ ನಮಗೆ ಸಮಯದ ಮಿತಿ ಇದೆ. ಈ ಸಮಯದ ಮಿತಿಯಲ್ಲಿ ಆ ವ್ಯಾಸತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಅಂಗವಾಗಿ ಈ ಒಂದು ಜ್ಞಾನ ಕಾರ್ಯ ನಡೆದಿದೆ. ಈ ಜ್ಞಾನ ಕಾರ್ಯದ ವಿಶೇಷವಾಗಿ ಗೋಪಾಲಕೃಷ್ಣನಿಗೆ ಮಧ್ವರಿಗೆ ಒಲಿದಿರತಕ್ಕಂಥ ಗೋಪಾಲಕೃಷ್ಣ, ಒಂದು ರೀತಿಯಿಂದ ವ್ಯಾಸತೀರ್ಥ ಗುರು ಸಾರ್ವಭೌಮರು ವಿಶೇಷವಾಗಿ ಉಪಾಸನೆ ಮಾಡಿರ್ತಕ್ಕಂಥ ಗೋಪಾಲಕೃಷ್ಣ, ಅವನಿಗೆ ಈ ಒಂದು ಜ್ಞಾನ ಪುಷ್ಪವನ್ನು ಸಮರ್ಪಣೆ ಮಾಡೋಣ. ನಾವು ಹೆಚ್ಚೆಚ್ಚು ಈ ಒಂದು ಜ್ಞಾನದ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಅವರು ಮಾಡಲಿ ಅಂತ ಕೇಳ್ಕೊಳ್ತಾ, ನಮ್ಮ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು, ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ವಯೋವೃದ್ಧರು ಅಂತ ನಮ್ಮ ನಾಗೂ ಶ್ರೀನಿವಾಸನ ಹೇಳೋ ಹಾಗಿಲ್ಲ, ಯಾಕೆಂದರೆ ತರುಣರನ್ನು ಕೂಡ ನಾಚಿಸುವ ರೀತಿಯಲ್ಲಿ ಈಗಲೂ ಕೂಡ ಚಂದ್ರಿಕಾಚಾರ್ಯರ ಸೇವೆಯನ್ನು ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಂದ ಇಂತಹ ಕಾರ್ಯಗಳು ಮತ್ತಷ್ಟು ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅನೇನ ತಾತ್ಪರ್ಯ ಚಂದ್ರಿಕಾ ಚಿಂತನೇನ ವಿಶ್ವೇಶತೀರ್ಥ ಗುರುವಂತರ್ಗತ ವಿದ್ಯಾಮಾನ್ಯ ತೀರ್ಥ ಗುರುವಂತರ್ಗತ ವ್ಯಾಸತೀರ್ಥ ಗುರು ತೀರ್ಥ ಗುರುವಂತರ್ಗತ ಭಾರತೀರಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಗೋಪಾಲಕೃಷ್ಣಾಭಿನ್ನ ಲಕ್ಷ್ಮೀ ನೃಸಿಂಹ ತದಭಿನ್ನ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಖ್ಯಯಂ ಜಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಸುಖಿ ಗಮ್ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾನ್ ಮಹಾನಂತಾನ್ ಮಹಾಗೋವಿಂದಾನ್ ಮಹಾ ಅಚ್ಯುತಾನ್ ಮಹಾನಂತಾನ್ ಮಹಾಗೋವಿಂದಾನ್ ಮಹಾ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ ನಮಃ.